ನಮಸ್ಕಾರ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ. ರಫೀಸ್ ಕ್ಯಾಪ್ಸೂಲ್ ಫಾರ್ ಕಾಂಪಿಟೇಷನ್ ಎಂಬ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನು ಮೊಹಮ್ಮದ್ ರಫೀಕ್ ಚಿಗ್ರಾ, ಸುರ್ಪುರ. ಸೊ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾನು ಕೆಲವೊಂದಿಷ್ಟು ಮುಂಬರುವಂಥ ಒಂದು FDA ಎಕ್ಸಾಮ್ಗಳಿಗೆ ಕನ್ನಡ ಗ್ರಾಮ್ಯಾಟಿಕಲ್ ಪಾರ್ಟಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾನು ಇವತ್ತಿನ ದಿವಸ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ತಮಗೆಲ್ಲರಿಗೂ ಗೊತ್ತಿರುವಂಗೆ, ಸೊ 2017 ಒಂದು FDA ನೋಟಿಫಿಕೇಶನಲ್ಲಿ ರಾಜ್ಯಕ್ಕೆ ನಾನು 7ನೇ ರ್ಯಾಂಕ್ ಬರೋದ್ರ ಮೂಲಕ FDA ಎಕ್ಸಾಮನ್ನು ಕ್ಲಿಯರ್ ಮಾಡಿರ್ತೀನಿ. ಸೊ ನಾನು ಓದುವಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಾನು ವರ್ಕ್ ಮಾಡ್ತಾ ಇದ್ದೆ ಕನ್ನಡ ಒಂದು, ಯಾಕೆಂದರೆ ಈ ಒಂದು SDA ಮತ್ತು FDA ಎಕ್ಸಾಮ್ಗಳಲ್ಲಿ ಕನ್ನಡ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಸ್ನೇಹಿತರೆ, 100 ಮಾರ್ಕ್ಸ್ಗೆ. ಓಕೆನಾ? ಸೊ ಅದರಲ್ಲಿ ಗ್ರಾಮರ್ ಇರುತ್ತೆ ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ದಿ ಲಿಟ್ರೇಚರ್ ಕೂಡ ಇರುತ್ತೆ. ಸೊ ಇಲ್ಲಿ ಗ್ರಾಮರ್ನಲ್ಲಿ ನಾನು ಹೆಂಗೆ ಓದಿದೆ, ಸೊ ಆ ಒಂದು ಅನುಭವವನ್ನು ಸೊ ಈ ಒಂದು ಕ್ಲಾಸ್ ಮೂಲಕ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಆ ಗ್ರಾಮರ್ ಅಂತ ಬಂದಾಗ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಟಾಪಿಕ್ಸ್ಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಇಲ್ಲಿ ಗ್ರಾಮರ್, ಸೊ ಒಂದು ತಲೆಯಲ್ಲಿ ಇಟ್ಕೊಳ್ರಿ, ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಹೆಂಗೆ ಅಂತಂದರೆ, ಸರ್ ಲಿಟ್ರೇಚರ್ ಜಾಸ್ತಿ ಓದಬೇಕಾ, ಗ್ರಾಮರ್ ಜಾಸ್ತಿ ಓದಬೇಕಾ? ಓಕೆ, ಸೊ FDA ಮತ್ತು SDA ಎಕ್ಸಾಮ್ಗಳು ಕ್ಲಾರಿಕಲ್ ಪೋಸ್ಟ್ಗಳು ಆಗಿರೋದ್ರಿಂದ ನಾವು ಗ್ರಾಮರ್ಗೆ ಅತಿ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗುತ್ತೆ. ಸೊ ಹಾಗಾದ್ರೆ ನಾವು ಲಿಟ್ರೇಚರ್ ಓದಲೇಬಾರ್ದ ಸರ್, ಸಮ್ ಪಾರ್ಟ್ಸ್ ಆಫ್ ದಿ ಲಿಟ್ರೇಚರ್ ಆಲ್ಸೋ ವಿ ಹ್ಯಾವ್ ಟು ರೀಡ್. ಸ್ವಲ್ಪ ನಾವು ಲಿಟ್ರೇಚರ್ ಕೂಡ ನಾವು ಓದಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಗ್ರೂಪ್ ಸಿ ಎಕ್ಸಾಮ್ಗಳು ಅಂತೇನು ಕಾಲ್ಫರ್ ಆಗ್ತವೆ ಸಪರೇಟ್ ಆಗಿ, ಸೇ ಫಾರ್ ಅನ್ ಎಕ್ಸಾಂಪಲ್ ಸಬ್ ರಿಜಿಸ್ಟ್ರಾರ್ ಪೋಸ್ಟ್ ಆ್ಯಂಡ್ ಗ್ರೂಪ್ ಸಿ ಅಂತಲೇ ಸಪರೇಟ್ ಆಗಿ ಕಾಲ್ ಆಗ್ತವೆ. ಸೊ ಅದರಲ್ಲಿ 30 ಮಾರ್ಕ್ಸ್ಗೆ ಕನ್ನಡ ಇರುತ್ತೆ. ಓಕೆನಾ? ಡಿವೈಡ್ ಆಗ್ತಿರುತ್ತೆ ಅಲ್ಲಿ 30 ಮಾರ್ಕ್ಸು. ಸೊ ಈ ಥರ ಕಂಪ್ಯೂಟರ್ ಅದು ಇದು ಅಂತ ಡಿವೈಡ್ ಆಗಿರುತ್ತೆ. ಸೊ ಆ ಒಂದು ಎಕ್ಸಾಮ್ಗಳಿಗೆ ನಾವು ಲಿಟ್ರೇಚರನ್ನು ತುಂಬ ಜಾಸ್ತಿ ಓದುವಂಥ ಒಂದು ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಬಟ್ ಸೊ SDA ಮತ್ತು FDA ಕಳೆದ ಕೆಲವೊಂದಿಷ್ಟು ಕ್ವಶನ್ ಪೇಪರ್ಗಳನ್ನು ನೀವು ಗಮನಿಸಿ ನೋಡ್ರಿ, 90% ಯು ಹ್ಯಾವ್ ಟು ರೀಡ್ ಗ್ರಾಮರ್ ಪಾರ್ಟನ್ನು ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಅದರಲ್ಲಿ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಓಕೆನಾ, ತತ್ಸಮ, ತದ್ಭವ, ವಾಕ್ಯ ರಚನೆ, ಸುಮಾರು ಒಂದು ಸೀರೀಸ್ ಆಫ್ ಗ್ರಾಮರ್ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನಾವು ಓದುವಂಥ ಒಂದು ಸಂದರ್ಭದಲ್ಲಿ ಕನ್ನಡವನ್ನು ಹೆಂಗೆ ವರ್ಕ್ ಮಾಡ್ತಾ ಇದ್ವಿ, ಹೆಂಗೆ ನೆನ್ಪಿಟ್ಕೊಂಡಿದ್ವಿ. ಓಕೆನಾ? ಸೊ ಆ ಒಂದು ಅನುಭವವನ್ನು ನಿಮ್ಮ ಜೊತೆಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಆ್ಯಂಡ್ ಕೈಂಡ್ಲಿ ರಿಮೆಂಬರ್ ಸ್ನೇಹಿತರೆ, ಸೊ ನಮ್ಮದು 83 ಕನ್ನಡ. ಸೊ 2017 ಒಂದು FDA ಬ್ಯಾಚ್ನಲ್ಲಿ 83 out of 100. ಸೊ 100 ಮಾರ್ಕ್ಸ್ಗಳಿಗೆ 83 ಮಾರ್ಕ್ಸ್ಗಳನ್ನು ನಾನು ಕನ್ನಡದಲ್ಲಿ ತಗೊಂಡಿದ್ದೆ. ಸೊ ಆ ಒಂದು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ನಾನು ಸಮಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಸಮಾಸಗಳು ಅಂತ ಬಂದಾಗ ತತ್ಪುರುಷ, ಕರ್ಮಧಾರ್ಯ, ದ್ವಿಗು ಸಮಾಸ, ಕ್ರಿಯಾ ಸಮಾಸ, ಅಂಶಿ ಸಮಾಸ, ಬಹುರ್ವಿ ಸಮಾಸ, ಗಮಕ ಸಮಾಸ, ಹರಿ ಸಮಾಸ ಅಂತ ಸೀರೀಸ್ ಆಫ್ ಸಮಾಸಗಳು ಬರ್ತವೆ. ಬಟ್ ಆ ಒಂದು ಸಮಾಸಗಳಲ್ಲಿ ಈ ಒಂದು ವಿಡಿಯೋನಲ್ಲಿ ಫಸ್ಟ್ ಪಾರ್ಟ್ ವಿಡಿಯೋನಲ್ಲಿ ಸಮಾಸಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಪಾರ್ಟ್ ವಿಡಿಯೋನಲ್ಲಿ ನಾನು ತತ್ಪುರುಷ ಸಮಾಸ ಅಂದ್ರೇನು, ಕರ್ಮಧಾರೆಯ ಸಮಾಸ ಅಂದ್ರೇನು, ದ್ವಿಗು ಸಮಾಸ ಅಂದ್ರೇನು, ಕ್ರಿಯಾ ಸಮಾಸ ಅಂದ್ರೇನು, ಈ 4 ಸಮಾಸಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಪ್ರಸ್ತುತಪಡಿಸ್ತೀನಿ ಸ್ನೇಹಿತರೆ. ಸೊ ಅದನ್ನು ಹೆಂಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಂತ, ಇಸ್ ಇಟ್ ಕ್ಲಿಯರ್? ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸಮಾಸ ಅಂದ್ರೇನು, ಮೊದಲನೇದಾಗಿ ಸಮಾಸ ಅಂದ್ರೆ ಏನು ಸರ್? ಸೊ ಇಲ್ಲಿ ಸಮಾಸ ಅಂತಂದ್ರೆ ಕೂಡು ಪದ. ಸಮಾಸ ಅಂದ್ರೆ ಏನಪ್ಪ? ಕೂಡು ಪದ. ಇಸ್ ಇಟ್ ಕ್ಲಿಯರ್? ಸೊ ಒಂದು ಪಿಕ್ಚರಲ್ಲಿ ಹೇಳ್ತಾರೆ, ಯಾವುದೋ ಒಂದು ಫಿಲಮ್ನಲ್ಲಿ ಸಮಾಸ ಅಂದ್ರೆ ಏನು, ಸ್ಟೂಡೆಂಟ್ ಹೇಳ್ತಾನೆ 2 ಸಗಳ ಮಧ್ಯೆ ಒಂದು ಮಾ ಬಂದರೆ ಸಮಾಸ. ಸೊ ಅವ್ರ ಟೀಚರ್ ಹೇಳ್ತಾನೆ, ಕೋ ಮತ್ತು ನಗಳು ಒಟ್ಟಿಗೆ ಬಂದರೆ ಕೋಣ ಅಂತ ಬೈತಾನೆ ಹುಡುಗನ. ಓಕೆನಾ? ಸಮಾಸ ಅಂತಂದ್ರೆ 2 ಸಗಳ ಮಧ್ಯೆ ಒಂದು ಮಾ ಬಂದರೆ ಅದು ಸಮಾಸ ಅಲ್ಲ ಸ್ನೇಹಿತರೆ. ಸಿಂಪಲ್ ಆಗಿ ಸಮಾಸ ಅಂದ್ರೆ ಕೂಡು ಪದ ಅಂತ ಅರ್ಥ. ಸಮಾಸ ಅಂದ್ರೆ ಏನಪ್ಪ? ಕೂಡು ಪದ. ಸೊ ಎರಡು ಪದಗಳು ಅರ್ಥಕ್ಕನುಸಾರವಾಗಿ ಕೂಡಬೇಕಾದ್ರೆ ಆ ಒಂದು ಸನ್ನಿವೇಶವನ್ನು ನಾವು ಗ್ರಾಮ್ಯಾಟಿಕಲ್ ಪಾರ್ಟಲ್ಲಿ ನಾವೇನಂತ ಕರಿತೀವಿ? ಸಮಾಸ ಅಂತ ಕರಿತೀವಿ. ಸೊ ಒಂದು ನೆನಪಿರಲಿ ಸ್ನೇಹಿತರೆ, ಕೂಡುವಂಥ ಒಂದು ಸಂದರ್ಭದಲ್ಲಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಪ್ರತ್ಯಯ ಚೇಂಜ್ ಆಗಬಾರ್ದು. ವಿಭಕ್ತಿ ಅಲ್ಲ, ಪ್ರತ್ಯಯ ಚೇಂಜ್ ಆಗಬಾರ್ದು. ಇಸ್ ಇಟ್ ಕ್ಲಿಯರ್? ಸೊ ಹೆಂಗೆ ಅಂತ ನಾನು ಈ ಒಂದು ಸಮಾಸಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಜಸ್ಟ್ ನೆನ್ಪಿಟ್ಕೊಳ್ರೆ ಅಷ್ಟೇ, ನಮ್ಗೆ ನೆನ್ಪಿಟ್ಕೊಳ್ಬೇಕಾದ್ರೆ ಒಂದು ಡೆಫಿನೇಷನ್ ನಿಮ್ಗೆ ಕೇಳಲ್ಲ, ಸಮಾಸ ಅಂದ್ರೇನು ಯಾವ ಎಕ್ಸಾಮ್ನಲ್ಲೂ ಕೇಳಿಲ್ಲ. ಓಕೆನಾ? ಸೊ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್, ಸಮಾಸ ಅಂದ್ರೇನು 2 ಪದಗಳು ಕೂಡಬೇಕು, ಆದರೆ ಅರ್ಥ ಕೆಡಬಾರ್ದು ಅಷ್ಟ. ಓಕೆ, ಡೆಫಿನೇಷನ್ ನಮ್ಗೆ ಏನು ಬೇಕಾಗಿಲ್ಲ, 2 ಪದಗಳು ಅರ್ಥಕ್ಕನುಸಾರವಾಗಿ ಸೇರಬೇಕಾದ್ರೆ ಪ್ರತ್ಯಯಗಳು ಅದೇನಾಗ್ಬೋದು, ಪ್ರತ್ಯಯಗಳು ಕಳೆದುಕೊಳ್ಳಬಾರದು ಅಂತ ನಮಗೆ ಡೆಫಿನೇಷನ್ ಯಾವ ಎಕ್ಸಾಮ್ನಲ್ಲೂ ಕೇಳಿಲ್ಲ, ಕೇಳೋದು ಇಲ್ಲ ಸ್ನೇಹಿತರೆ. ಡೋಂಟ್ ಬಾದರ್ ಅಬೌಟ್ ದಟ್. ಓಕೆ, ಸೊ ಇಲ್ಲಿ ಸಮಾಸ ಅಂದ್ರೇನು, ಕೂಡು ಪದ ಅಷ್ಟೇ ನಮ್ಗೆ ಬೇಕಾಗಿರೋದು. ಸೊ ಸಮಾಸದಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮೊದಲನೇದಾಗಿ ತತ್ಪುರುಷ ಸಮಾಸದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ತತ್ಪುರುಷ ಸಮಾಸ ಏನ್ ಸರ್, ಇದು ತತ್ಪುರುಷ ಸಮಾಸ ಏನ್ ಸರ್, ಕಂಡೀಷನ್ಸ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋಣ ಸ್ನೇಹಿತರೆ. ಓಕೆನಾ? ತತ್ಪುರುಷ ಸಮಾಸ
ಸೊ ಇದಕ್ಕೊಂದು ಕೋಡ್ ಏನಪ್ಪ ಅಂದ್ರೆ ತತ್ಪುರುಷ ಸಮಾಸವನ್ನ ನಾವೇನಂತ ಕರಿತೀವಿ, ನಾನಾ ಸಮಾಸ ಅಂತ ಕರಿತೀವಿ, ನಾ ಪ್ಲಸ್ ನಾ ಸಮಾಸ ಅಂತ ಕರಿತೀವಿ. ಇದಕ್ ನಾವು ಹೆಸರಿಟ್ಕೊಂಡಿದ್ವಿ, ನಾವು ನೆನ್ಪಿಟ್ಕೊಂಡಿದ್ವಿ. ಎನ್ಸಿದರು ನಾನಾ ಸಮಾಸ ಅಂದ್ರೆ ಏನು, ನಾನಾ ಸಮಾಸ ಅಂದ್ರೆ ಏನು, ಓಕೆನಾ? ಸೊ ಇಲ್ಲಿ ಪೂರ್ವ ಪದವು ಕೂಡ ನಾಮಪದ ಆಗಿರುತ್ತೆ, ಉತ್ತರ ಪದವು ಕೂಡ ನಾಮಪದ ಆಗಿರುತ್ತೆ. ತತ್ಪುರುಷ ಸಮಾಸ ನಾನಾ ಸಮಾಸ ಅಂತ ನಾವು ಯಾಕೆ ಕರಿತೀವಿ, ಪೂರ್ವೋತ್ತರ ಪದಗಳೇನಾಗಿರ್ತವೆ, ಎರಡೂ ನಾಮಪದಗಳಾಗಿರ್ತವೆ, ಓಕೆನಾ? ಸೊ ಆದ್ರೆ ಇಲ್ಲಿ ಉತ್ತರ ಪದದ ಅರ್ಥ ಏನಿದೆ ಅದು ಪ್ರಧಾನ ಆಗಬೇಕು, ಓಕೆನಾ? ಡೆಫಿನಿಷನ್ ಇಷ್ಟೇ. ತತ್ಪುರುಷ ಸಮಾಸ ಎರಡೂ ಪದಗಳು ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಎ ಬಿ ಬಿಡಿಸ್ಬಾರ್ದಾಗ ಎ ಪ್ಲಸ್ ಬಿ ಅಂತ ನಾವು ಬಿಡಿಸ್ತೀವಿ. ಸೊ ಇದು ಸಮಾಸ ಪದ, ಇದು ವಿಗ್ರಹ ವಾಕ್ಯ ಅಂತ ಕರಿತೀವಿ. ಸೊ ಇದನ್ನ ನಾವು ಪೂರ್ವ ಪದ ಅಂತ ಕರೆದ್ರೆ ಇದನ್ನ ನಾವು ಉತ್ತರ ಪದ ಅಂತ ಕರಿತೀವಿ, ಓಕೆನಾ? ಸೊ ಇದು ಪೂರ್ವ ಪದ ಅಂಡ್ ಉತ್ತರ ಪದ, ಇದು ಸಮಾಸ ಪದ, ಇದು ಸಮಾಸ ಪದ. ಅಂಡ್ ಒಟ್ಟಾರೆಯಾಗಿ ಇದನ್ನ ನಾವು ವಿಗ್ರಹ ವಾಕ್ಯ ಅಂತ ಕರಿತೀವಿ, ಓಕೆನಾ? ವಿಗ್ರಹ ವಾಕ್ಯ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ತತ್ಪುರುಷ ಸಮಾಸಕ್ಕೆ ಏನಪ್ಪ ಡೆಫಿನೇಷನ್, ನಾನಾ ಸಮಾಸ, ಎರಡೂ ಪದಗಳು ಪೂರ್ವೋತ್ತರ ಪದಗಳು ನಾಮಪದಗಳಾಗಿರ್ತವ, ಓಕೆ? ಸೊ ಇಲ್ಲಿ ಯಾವ ಪದದ ಅರ್ಥ ಪ್ರಧಾನ ಆಗಿರ್ತದ, ಉತ್ತರ ಪದದ ಒಂದು ಅರ್ಥ ಪ್ರಧಾನ ಆಗಿರ್ತದ ಅಂತ. ಇಸ್ ಇಟ್ ಕ್ಲಿಯರ್? ಏನ್ ಸರ್ ಎಕ್ಸಾಂಪಲ್ ಕೊಡ್ರಿ. ಫಾರ್ ಎಕ್ಸಾಂಪಲ್ ಹೊಟ್ಟೆ ನೋವು ಬಿಡಿಸಿ ಬರೀ, ಹೊಟ್ಟೆ ನೋವು. ಸೊ ಈ ಹೊಟ್ಟೆ ನೋವು ಅನ್ನುವಂಥ ಪದವನ್ನು ನಾವು ಬಿಡಿಸ್ಬಾರ್ದಾಗ, ಹೊಟ್ಟೆ ನೋವು ಅನ್ನುವಂಥ ಒಂದು ಪದವನ್ನು ನಾವು ಬಿಡಿಸ್ಬಾರ್ದಾಗ ಏನಾಗುತ್ತೆ ಸ್ನೇಹಿತರೆ, ಹೊಟ್ಟೆಯಲ್ಲಿ ಪ್ಲಸ್ ನೋವು ಅಂತ ಆಗುತ್ತೆ. ಏನಾಗುತ್ತಪ್ಪ, ಹೊಟ್ಟೆಯಲ್ಲಿ ಪ್ಲಸ್ ನೋವು, ಹೊಟ್ಟೆಯಲ್ಲಿ ನೋವು, ಹೊಟ್ಟೆ ನೋವು. ಸೊ ನೋಡ್ರಿ, ಎರಡೂ ಪದಗಳು ಬಿಡಿಸ್ ನೋಡಿದಾಗ ಈ ಉತ್ತರ ಪದವನ್ನು ಬಿಡ್ರಿ, ಒಂದು ಎರಡು ನಿಮಿಷ ಉತ್ತರ ಪದ ಬಿಡ್ರಿ, ಪೂರ್ವ ಪದ ನೋಡ್ರಿ, ಹೊಟ್ಟೆಯಲ್ಲಿ ಅಷ್ಟೇ ನೀವು ಅಬ್ಸರ್ವ್ ಮಾಡ್ರಿ. ಮುಂದೇನು ಹೊಟ್ಟೆಯಲ್ಲಿ, ಏನು ಹೊಟ್ಟೆಯಲ್ಲಿ, ಕರಳದ, ಓಕೆನಾ? ಜಠರಾದ, ಏನದ ಹೊಟ್ಟೆಯೊಳಗೆ, ಏನು ಗುಳುಗುಳನಾಕತೈತೋ ಅಥವಾ ಏನು ನೋವಾಕತೈತ? ಸೊ ಮುಂದೆ ಏನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಅನೈಸ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಅದಕ್ಕೋಸ್ಕರ ಹೊಟ್ಟೆಯಲ್ಲಿ ಏನದ, ನೋವದ. ಸೊ ಅದಕ್ಕೋಸ್ಕರ ಉತ್ತರ ಪದದ ಅರ್ಥನೇ ಪ್ರಧಾನ ಅಂತ ಕರಿತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಉತ್ತರ ಪದದ ಅರ್ಥನೇ ನಾವು ಏನಂತ ಕರಿತೀವಿ, ಪ್ರಧಾನ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಬಹುತೇಕ ಎಲ್ಲಾ ಸಮಾಸಗಳಲ್ಲೂ ಕೂಡ ಉತ್ತರ ಪದದ ಅರ್ಥನೇ ಅದರ ಉತ್ತರ ಪದದ ಅರ್ಥನೇ ಏನಾಗಿರ್ತದ, ಪ್ರಧಾನ ಆಗಿರ್ತದ ಅಂತ. ಇಸ್ ಇಟ್ ಕ್ಲಿಯರ್? ಇಷ್ಟೇನಾ ಸ್ನೇಹಿತರೆ, ತತ್ಪುರುಷ ಸಮಾಸ ಇಷ್ಟೇನಾ? ಫಾರ್ ಎಕ್ಸಾಂಪಲ್ ನಾಳೆ ನಿಮಗೆ ಕೇಳ್ತಾನೆ, ಇದೇ ಎಕ್ಸಾಂಪಲ್ ಕೊಡ್ತಾನೆ, ಹೊಟ್ಟೆಯಲ್ಲಿ ನೋವು, ಹೊಟ್ಟೆ ನೋವು, ಯಾವ ಸಮಾಸ, ಯಾವ ಸಮಾಸ ಅಂತ ಕೇಳ್ತಾನೆ. ಸೊ ರಫೀಕ್ ಮಾಸ್ತರ್ ಹೇಳೋಣ, ತತ್ಪುರುಷ ಸಮಾಸ. ಆಪ್ಷನ್ ಹೆಂಗಿರ್ತಾವ, ಸಪ್ತಮಿ ತತ್ಪುರುಷ ಸಮಾಸ, ಓಕೆನಾ? ತೃತೀಯ ತತ್ಪುರುಷ ಸಮಾಸ, ಷಷ್ಠಿ ತತ್ಪುರುಷ ಸಮಾಸ ಅಂತ ಹಿಂಗ ವಿಭಕ್ತಿ ಪ್ರತ್ಯಯಗಳನ್ನು ಜೋಡಿಸಿ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ. ಅವಾಗ ಹಿಂಗ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಪೂರ್ವ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯವನ್ನು ನಾವು ಗಮನಿಸಬೇಕು. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಪೂರ್ವ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯವನ್ನು ಗಮನಿಸಬೇಕು. ಇಲ್ಲಿ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದೈತ್ರಿ, ಅಲ್ಲಿ. ಅಲ್ಲಿ ಅಂದ್ರೆ ಯಾವ ವಿಭಕ್ತಿ ಪ್ರತ್ಯಯ, ಸಪ್ತಮಿ. ಸೊ ಅದಕ್ಕೋಸ್ಕರ ಇದು ಸಪ್ತಮಿ ತತ್ಪುರುಷ ಅಂತ ಕರೀತೀವಿ, ಓಕೆನಾ? ಹೊಟ್ಟೆಯಲ್ಲಿ ನೋವು, ಹೊಟ್ಟೆ ನೋವು, ಯಾವ ಸಮಾಸಪ್ಪ ಇದು, ತತ್ಪುರುಷ ಸಮಾಸ. ವಿಭಕ್ತಿಯನ್ನು ನಾವು ಜೋಡಿಸ್ಕೊಂಡ್ರೆ ಸಪ್ತಮಿ ತತ್ಪುರುಷ ಅಂತ ಕರೀತೀವಿ, ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ, ಹೊಟ್ಟೆಯಲ್ಲಿ ನೋವಾಯ್ತು, ಇನ್ನೊಂದು ಎಕ್ಸಾಂಪಲ್ ಅರಸನ ಮನೆ. ಸ್ಟ್ಯಾಂಡರ್ಡ್ ಕ್ವಶನ್ ಎಲ್ಲಾ ಇದರಲ್ಲೂ ಕೂಡ ನಿಮ್ಗೆ ಸಿಗ್ತದೆ. ಅರಸನ ಮನೆ, ಅರಮನೆ ಬಿಡಿಸ್ಬಾರ್ದಾಗ ಅರಸನ ಪ್ಲಸ್ ಮನೆ, ಅರಸನ ಪ್ಲಸ್ ಮನೆ, ಓಕೆನಾ? ಅರಮನೆ. ಸೊ ಇದು ಪೂರ್ವ ಪದ, ಉತ್ತರ ಪದ. ಸೊ ನೋಡ್ರಿ, ಪೂರ್ವ ಪದ ಅರಸನ ಅಷ್ಟೇ ನೋಡ್ರಿ ನೀವು, ಅರಸನ ಮುಂದೇನು, ಅರಸನ ಆಳ, ಅರಸನ ರಾಣಿನ, ಅರಸನ ಮನೇನ, ಅಥವಾ ಅರಸನ ಸಿಂಹಾಸನನ, ಏನು ಅನ್ನುವಂಥ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಸೊ ಆ ಒಂದು ಕ್ವಶನ್ ಅನ್ನ ಫುಲ್ಫಿಲ್ ಮಾಡುವಂತ ಒಂದು ಪದ ಯಾವುದು ಅಂತಂದ್ರೆ ಮನೆ. ಸೊ ಅದಕ್ಕೋಸ್ಕರ ಉತ್ತರ ಪದದ ಅರ್ಥನೇ ಪ್ರಧಾನ ಅಂತ ನಾವು ಕರಿತೀವಿ, ಅರಸನ ಮನೆ, ಅರಮನೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ನೀವು ಗಮನಿಸ್ರಿ, ಯಾವ ಒಂದು ವಿಭಕ್ತಿ ಐತ್ರಿ ಅರಸನ, ಅ ಅಂತಂದ್ರೆ ಯಾವ ವಿಭಕ್ತಿ, ಷಷ್ಠಿ. ಸೊ ಆದ್ದರಿಂದ ಇದು ಯಾವ ಸಮಾಸಪ, ಷಷ್ಠಿ ತತ್ಪುರುಷ ಅಂತ ಕರಿತೀವಿ. ಅರಸನ ಪ್ಲಸ್ ಮನೆ, ಅರಮನೆ, ಇದು ಷಷ್ಠಿ ತತ್ಪುರುಷಕ್ಕೆ ಉದಾಹರಣೆ, ಓಕೆನಾ? ಸೊ ಇನ್ನೊಂದು ಪದವನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ, ವಯೋವೃದ್ಧ. ಇನ್ನೊಂದು ಎಕ್ಸಾಂಪಲ್ ತತ್ಪುರುಷ ಸಮಾಸಕ್ಕೆ ವಯೋವೃದ್ಧ. ವಯೋವೃದ್ಧ ಹೆಂಗ್ ಬಿಡಿಸ್ತೀರಿ ಇದು, ವಯಸ್ಸಿನಿಂದ ವೃದ್ಧ. ಬಿಡಿಸಿ ಬರೆದಾಗಿದ್ದರ ಒಂದು ವಿಗ್ರಹ ವಾಕ್ಯ, ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ಅಂತ ಕರೀತೀವಿ. ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ, ಓಕೆನಾ? ಸೊ ಇಲ್ಲಿ ನೀವು ಗಮನಿಸ್ರಿ, ಯಾವ ಒಂದು
ಇದು ಉತ್ತರ, ಇದು ಪೂರ್ವ ಪದ ಅಂಡ್ ಇದು ಉತ್ತರ ಪದ, ಓಕೆನಾ? ಸೊ ಇದು ಉತ್ತರ ಪದದ ಅರ್ಥನೇ ಪ್ರಧಾನವಾಗಿ ತತ್ಪುರುಷ ಸಮಾಸ. ಸೊ ಇಲ್ಲಿ ಇಂದ ಅಂತಂದ್ರೆ ಯಾವುದು? ತೃತೀಯ. ಸೊ ಹಂಗಾಗಿ ಸೊ ಇದು ತೃತೀಯ ತತ್ಪುರುಷ ಅಂತ ಕರಿತೀವಿ, ಓಕೆನಾ? ಸೊ ಇದು ತೃತೀಯ ತತ್ಪುರುಷಕ್ಕೆ ಉದಾಹರಣೆ, ತೃತೀಯ ತತ್ಪುರುಷಕ್ಕೆ ಉದಾಹರಣೆ ವಯೋವೃದ್ಧ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ ಫಾರ್ ಅನ್ ಎಕ್ಸಾಂಪಲ್, ಇದೇ ತತ್ಪುರುಷ ಸಮಕ್ಕೆ ಈ ಸಮಾಸಕ್ಕೆ ಇನ್ನೊಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ತೇರು ಮರ, ತೇರು ಮರ, ಓಕೆನಾ? ಬಿಡಿಸಿ ಬರೆದಾಗ ತೇರಿಗೆ ಪ್ಲಸ್ ಮರ ಅಂತ ಬಿಡಿಸ್ತೀವಿ, ತೇರಿಗೆ ಪ್ಲಸ್ ಮರ ಅಂತ ನಾವು ಬಿಡಿಸ್ತೀವಿ. ಸೊ ಇಲ್ಲಿ ಗೆ ಅಂತಂದ್ರೆ ಯಾವುದು? ಚತುರ್ಥಿ. ಸೊ ಹಾಗಾಗಿ ಇದು ಚತುರ್ಥಿ ತತ್ಪುರುಷ ಅಂತ ಕರಿತೀವಿ. ಸಿಂಪಲ್ ಆಗಿ ಇದು ಚತುರ್ಥಿ ತತ್ಪುರುಷ, ಓಕೆನಾ? ತೇರಿಗೆ ಮರ ಯಾವ ಸಮಾಸಪ? ತತ್ಪುರುಷನೇ. ಬಟ್ ವಿಭಕ್ತಿ ಪ್ರತ್ಯಯ ಯಾವುದಿದೆ ಪೂರ್ವ ಪದದಲ್ಲಿ? ಚತುರ್ಥಿ ಇರೋದ್ರಿಂದ ಸೊ ಅದನ್ನ ನಾವು ಚತುರ್ಥಿ ತತ್ಪುರುಷ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ ನಾಳೆ ನಿಮ್ಗೆ ಏನಾದ್ರೂ ಕ್ವಶನ್ ಕೇಳಿದ್ರೆ, ಟುಮಾರೋ ಇಸ್ ದ ಗುಡ್ ಎಕ್ಸಾಮಿನರ್, ತುಂಬಾ ಒಳ್ಳೆ ಎಕ್ಸಾಮಿನರ್ ಇದ್ದ, ಕ್ವಶನ್ ಪೇಪರ್ ಸಾಕ್ ಮಾಡೋ ಅಂತಂದ್ರೆ ನಿಮಗೆ ಒಂದು ಕ್ವಶನ್ ಕೇಳಿರ್ತಾರೆ, ಏನ್ ಸರ್ ವಿಂಧ್ಯ ಪರ್ವತ ಯಾವ ಸಮಾಸ? ವಿಂಧ್ಯ ಪರ್ವತ ಯಾವ ಸಮಾಸ ಅಂತ ಕೇಳ್ತಾನೆ. ವಿಂಧ್ಯ ಪರ್ವತ, ವಿಂಧ್ಯ ಪರ್ವತ ಆಕ್ಚುಲಿ ಬಿಡಿಸ್ಬಾರ್ದಾಗ ಇದ್ರದ್ದು ವಿಗ್ರಹ ವಾಕ್ಯ ಮತ್ತು ಸಮಾಸ ಪದ ಎರಡೂ ಕೂಡ ಚೇಂಜ್ ಆಗಲ್ಲ, ಓಕೆನಾ? ಸೊ ಅಂತ ಒಕ್ಕನ ನಾವು ಏನಂತ ಕರಿತೀವಿ? ಅಲೂಕ್ ಸಮಾಸ ಅಂತ ಕರಿತೀವಿ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅಲೂಕ್ ಸಮಾಸ ಅಂತ ಕರಿತೀವಿ. ಇನ್ ಕೇಸ್ ವಿಂಧ್ಯ ಪರ್ವತ ಕೊಟ್ಟು ಆಪ್ಷನ್ ಅಲ್ಲಿ ಅಲೂಕ್ ಸಮಾಸ ಕೊಡ್ಲಿಲ್ಲ, ಅವಾಗ ನೀವು ಏನ್ ಮಾಡ್ತೀರಿ? ಆಪ್ಷನ್ ಅಲ್ಲಿ ತತ್ಪುರುಷನು ಇರ್ತೈತಿ ಅಂಡ್ ಇನ್ನೊಂದು ಆಪ್ಷನ್ ಕರ್ಮಧಾರೆಯನ್ನು ಇರ್ತೈತಿ. ಬಟ್ ನಮ್ಮ ಒಂದು ಫೇಟ್ ಹೆಂಗೈತಂತಂದ್ರೆ, ಎಕ್ಸಾಮ್ಗೆ ನಾವು ರೆಡಿ ಆಗ್ತೀವಿ ಅಂತಂದ್ರೆ, ಸೊ ಇಲ್ಲಿ ವಿಂಧ್ಯ ಪರ್ವತ ಅನ್ನುವಂಥದ್ದು ಎರಡೂ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು, ತತ್ಪುರುಷನೂ ಹೌದು ಕರ್ಮಧಾರಿಯನ್ನು ಹೌದು. ಸರ್ ಹ್ಯಾಂಗ್ ಮಾಡೋದ್ರಿ ಇದೇ ಕ್ವಶನ್ ನಾಳೆ ಎಕ್ಸಾಮ್ನಾಗ ಬಂತಂದ್ರೆ ಹ್ಯಾಂಗ್ ಮಾಡೋದು, ಓಕೆನಾ? ಡೋಂಟ್ ಬಾದರ್, ಡೋಂಟ್ ಗಾಬ್ರಿ, ಗಾಬ್ರಿ ಆಗೋಕೆ ಹೋಗ್ಬೇಡ್ರಿ. ವಿಂಧ್ಯ ಪರ್ವತ ಅನ್ನುವಂಥದ್ದು 99% ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿ ನಾವು ತಗೋತೀವಿ, 1% ಮಾತ್ರ ನಾವು ಕರ್ಮಧಾರೆಯ ಅಂತ ಹೇಳ್ತೀವಿ. ಯಾಕೆ ನಾವು ಕರ್ಮಧಾರೆಯ ಅಂತ ಹೇಳ್ತೀವಿ? ಕರ್ಮಧಾರೆಯ ಬೇರೆ ಏನು ಅಲ್ಲ ಸ್ನೇಹಿತರೆ, ಕರ್ಮಧಾರೆಯ ಸಮಾಸ ಅನ್ನುವಂಥದ್ದು ತತ್ಪುರುಷ ಸಮಾಸದ ಒಂದು ಒಳ ಪ್ರಭೇದ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಕರ್ಮಧಾರೆಯ ಸಮಾಸ ಅನ್ನುವಂಥದ್ದು ತತ್ಪುರುಷ ಸಮಾಸದ ಒಂದು ಒಳ ಪ್ರಭೇದ. ಆದ್ದರಿಂದ ವಿಂಧ್ಯ ಪರ್ವತ ಅನ್ನುವಂಥದ್ದು 1% ಮಾತ್ರ ನಾವು ಕರ್ಮಧಾರೆಯ ಸಮಾಸ ಅಂತ ನಾವು ಕರಿತೀವಿ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ, ಓಕೆನಾ? ಸೊ ಇಲ್ಲಿ ನೀವು ನೋಡ್ತಾ ಹೋಗ್ರಿ, ಸೊ ಇದು ತತ್ಪುರುಷ ಸಮಾಸಕ್ಕೆ ನಿಮಗೆ ಗೊತ್ತಾಗಿರುವಂತ ಒಂದು ಮಾಹಿತಿ ಅಂತ ನಾನು ಅನ್ಕೋತೀನಿ. ಅಲುಕ್ ಸಮಾಸ ಅಂತ ಹೇಳಿದೆ, ಅಲುಕ್ ಸಮಾಸ ಏನ್ ಸರ್ ಇದು? ಅಲುಕ್ ಸಮಾಸ ವಿಗ್ರಹ ವಾಕ್ಯವನ್ನ ಮಾಡಿದಾಗ, ಸಮಾಸ ಪದವನ್ನು ನಾವು ಬಿಡಿಸ್ಬಾರ್ದಾಗ, ಸಮಾಸ ಪದವನ್ನು ನಾವು ಬಿಡಿಸ್ಬಾರ್ದಾಗ ಏನಾಗುತ್ತೆ? ಚೇಂಜ್ ಆಗ್ಬಾರ್ದು ಇಲ್ಲಿ ವಿಭಕ್ತಿ ಪ್ರತ್ಯಯ, ಅದು ಇದು ಸುಡಗಾಡಿ ಏನು ಚೇಂಜ್ ಆಗ್ಬಾರ್ದು. ಇಸ್ ಇಟ್ ಕ್ಲಿಯರ್? ಏನ್ ಸರ್ ಎಕ್ಸಾಂಪಲ್ ಅಲುಕ್ ಸಮಾಸ? ಅಲುಕ್ ಸಮಾಸ, ಅಲುಕ್ ಸಮಾಸ ಅಂದ್ರೆ ಏನಂತ ಹೇಳಿದೆ ನಾನು? ಬಿಡಿಸಿ ಬರೆದಾಗ ಏನು ಚೇಂಜಸ್ಗಳಾಗ್ಬಾರ್ದು, ಏನು ಚೇಂಜಸ್ಗಳಾಗ್ಬಾರ್ದು. ಹೆಂಗ? ಸಿಂಹದ ಮರಿ, ಸಿಂಹದ ಮರಿ, ಸಿಂಹದ ಪ್ಲಸ್ ಮರಿ, ಸಿಂಹದ ಮರಿ ಅಷ್ಟೇ. ಸಿಂಹದ ಪ್ಲಸ್ ಮರಿ, ಸಿಂಹದ ಮರಿ, ಏನು ಚೇಂಜ್ ಆಗಾದ್ರೆ ಅದ್ರ ಅಲುಕ್ ಸಮಾಸಕ್ಕೆ ಉದಾಹರಣೆ. ಸಿಂಹದ ಪ್ಲಸ್ ಮರಿ, ಸಿಂಹದ ಮರಿ, ಅಲುಕ್ ಸಮಾಸಕ್ಕೆ ಉದಾಹರಣೆ, ಓಕೆನಾ? ತೆಂಗಿನಕಾಯಿ, ಯಾವ ಕಾಯಿ? ತೆಂಗಿನಕಾಯಿ, ತೆಂಗಿನ ಪ್ಲಸ್ ಕಾಯಿ ಅಷ್ಟೇ. ತೆಂಗಿನ ಪ್ಲಸ್ ಕಾಯಿ, ತೆಂಗಿನಕಾಯಿ, ಏನು ಚೇಂಜ್ ಆಗಿಲ್ಲ, ಅಲುಕ್ ಸಮಾಸ, ಓಕೆನಾ? ಹಂದಿಯ ಮರಿ, ಏನ್ ಮಾಸ್ತಾರ ಯಾವ್ಯಾವ ಪ್ರಾಣಿಗಳು ತಗೊಳಕತ್ತಿ, ಹಂದಿಯ ಮರಿ, ಹಂದಿಯ ಮರಿ, ಹಂದಿಯ ಮರಿನೇ, ಓಕೆನಾ? ಸೊ ಇದು ಕೂಡ ಅಲುಕ್ ಸಮಾಸಕ್ಕೆ ಉದಾಹರಣೆಯಾಗಿ ತಗೋತೀವಿ. ಇಸ್ ಇಟ್ ಕ್ಲಿಯರ್? ಮಾವಿನ ಮರ, ಮಾವಿನ ಪ್ಲಸ್ ಮರ, ಮಾವಿನ ಮರ, ಏನು ಚೇಂಜ್ ಇಲ್ಲ ಅಲ್ಲಿ, ಮಾವಿನ ಮರ, ಓಕೆ? ಸೊ ಇಲ್ಲಿ ಮಾವಿನ ಮರ ಕೂಡ ಅಲುಕ್ ಸಮಾಸಕ್ಕೆ ಉದಾಹರಣೆಯಾಗಿ ತಗೋತೀವಿ. ಸೊ ಇದಿಷ್ಟು ತತ್ಪುರುಷ ಸಮಾಸಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಇಸ್ ಇಟ್ ಕ್ಲಿಯರ್? ಸೊ ಎರಡನೇದಾಗಿ, ಎರಡನೇ ಸಮಾಸಕ್ಕೆ ಹೋಗೋಣ ಸ್ನೇಹಿತರೆ. ಕರ್ಮಧಾರೆಯ ಸಮಾಸ, ಕರ್ಮಧಾರೆಯ ಸಮಾಸ ಹೆಂಗ್ ಸರ್ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳು? ಕರ್ಮಧಾರೆಯ ಸಮಾಸ, ಕರ್ಮಧಾರೆಯ ಸಮಾಸವನ್ನ ನೀವ್ ಹೆಂಗ ಅರ್ಥ ಮಾಡ್ಕೊಳ್ಳು ನೋಡ. ಕರ್ಮಧಾರೆಯ ಸಮಾಸ, ಕರ್ಮಧಾರೆಯ ಸಮಾಸ, ಇದಕ್ಕೆ ಏನ್ ಸರ್ ನಾವು ಕೋಡ್ ವರ್ಡ್? ತತ್ಪುರುಷಕ್ಕೆ ನಾವೇನಂತ ಕರಿದ್ವಿ? ನಾನಾ ಸಮಾಸ ಅಂತ ಕರಿದ್ವಿ. ಯಾಕೆ? ಎರಡೂ ಪದಗಳು ಅದ್ರಾಗ ನಾಮಪದಗಳೇ ಇರ್ತಾವ. ಪೂರ್ವೋತ್ತರ ಪದಗಳು ಅದ್ರಾಗ ನಾಮಪದಗಳೇ ಇರೋದ್ರಿಂದ ಅದನ್ನ ನಾವು ನಾನಾ ಸಮಾಸ ಅಂತ ಕರಿತೀವಿ. ಸೊ ಅಂದ್ರೆ ಕರ್ಮಧಾರೆಯ ಸಮಾಸಕ್ಕೆ ನಾವೇನಂತ ಕರಿತೀವಿ? ಆಲ್ರೆಡಿ ನಾನು ಹೇಳಿನಿ, ಕರ್ಮಧಾರೆಯ ಸಮಾಸ ಅಂದ್ರೆ ಏನು? ತತ್ಪುರುಷ ಸಮಾಸದ ಒಂದು ಒಳ ಪ್ರಭೇದ, ತತ್ಪುರುಷ ಸಮಾಸದ ಒಂದು ಒಳ ಪ್ರಭೇದ. ಸೊ ಇದಕ್ಕೆ ಕೋರ್ಡ್ ವರ್ಡ್ ಏನಪ್ಪ ಅಂತಂದ್ರೆ ಗುಣ ಸಮಾಸ ಅಂತ ಕರಿತೀವಿ. ಗುಣ ಸಮಾಸ ಅಂತ ನೆನ್ಪಿಟ್ಕೊಳ್ಳಿ. ಗುಣ ಅಂದ್ರೆ
ಪೂರ್ವಪದ, ಪೂರ್ವಪದ ಇಲ್ಲಿ ಗುಣವಾಚಕ ಆಗಿರ್ತದ, ಅಂಡ್ ಉತ್ತರ ಪದ ನಾಮಪದ ಆಗಿರ್ತದ. ಗುಣ ಸಮಾಸ ಅಂತ ಯಾಕೆ ನಾವು ಕರಿತೀವಿ, ಪೂರ್ವಪದ ಗುಣವಾಚಕ ಆಗಿರ್ತದ, ಅಂಡ್ ನಾಮಪದ ಉತ್ತರ ಪದ ಏನಾಗಿರ್ತದ, ನಾಮಪದ ಆಗಿರ್ತದ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲೂ ಕೂಡ ಉತ್ತರ ಪದದ ಅರ್ಥನೇ ಪ್ರಧಾನ ಆಗಿರ್ತದ ಸ್ನೇಹಿತರೆ. ಉತ್ತರ ಪದದ ಅರ್ಥನೇ ಇಲ್ಲಿ ಪ್ರಧಾನ ಆಗಿರುತ್ತದೆ. ಸೊ ಒನ್ ಮೋರ್ ಕಂಡೀಷನ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಇನ್ ದಿಸ್ ಸಮಾಸ. ಸೊ ಈ ಒಂದು ಸಮಾಸದಲ್ಲಿ ನೀವು ಇನ್ನೊಂದು ಕಂಡೀಷನ್ ಅಲ್ಲಿ ನೀವು ಸ್ಯಾಟಿಸ್ಫೈ ಮಾಡಬೇಕು. ಹ್ಯಾಂಗ್ ಸರ? ಲಿಂಗ. ಸೊ ಇನ್ನೊಂದು ಕಂಡೀಷನ್ ಏನಪ್ಪ ಸ್ಯಾಟಿಸ್ಫೈ ಮಾಡಬೇಕಾದಂಥದ್ದು, ಇನ್ನೊಂದು ಕಂಡೀಷನ್ ಏನು? ಲಿಂಗ, ವಚನ, ವಿಭಕ್ತಿಗಳು ಬದಲಾಗಬಾರ್ದು, ಸಮವಾಗಿರ್ಬೇಕು. ಹೆಂಗಂತ ನಾ ಹೇಳ್ತೀನಿ. ಸೊ ಕಂಡೀಷನ್ ನೆನ್ಪು ಬಿಟ್ಕೊಳ್ರಿ ನೀವು ಅಷ್ಟೇ, ಓಕೆನಾ? ಕರ್ಮಧಾರ್ಯ ಸಮಾಸ ಅಂದ್ರೆ ಗುಣ ಸಮಾಸ, ಪೂರ್ವೋತ್ತರ ಪದಗಳು ಪೂರ್ವ ಪದಗಳು ಗುಣವಾಚಕ ಆಗಿದ್ರೆ ಉತ್ತರ ಪದ ಏನಾಗಿರ್ತದ, ನಾಮಪದ ಆಗಿರ್ತದ, ಉತ್ತರ ಪದದ ಅರ್ಥನೇ ಪ್ರಧಾನ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಈ ಒಂದು ವಿಗ್ರಹ ವಾಕ್ಯ ಮಾಡುವಂತಹ ಸಂದರ್ಭದಲ್ಲಿ ಲಿಂಗ ವಚನ ವಿಭಕ್ತಿ ಸಮ ಆಗಿರ್ಬೇಕು, ಸಮಾನವಾಗಿರ್ಬೇಕು ಅಂತ, ಚೇಂಜ್ ಆಗ್ಬಾರ್ದು, ಓಕೆನಾ? ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಹೆಜ್ಜೇನು, ಹೆಜ್ಜೇನು, ಹೆಜ್ಜೆನು ಹೆಂಗ್ ಬಿಡಿಸ್ತೀರಿ? ಹಿರಿದಾದ ಪ್ಲಸ್ ಜೇನು. ಹೆಜ್ಜೆಯನ್ನು ಹೆಂಗ್ ಬಿಡಿಸ್ತೀರಿ? ಹಿರಿದಾದ ಪ್ಲಸ್ ಜೇನು. ನೋಡ್ರಿ, ಪೂರ್ವ ಪದ ಗುಣವಾಚಕ ಹಿರಿದಾದ, ಸೊ ಅದರ ಗುಣವನ್ನು ಸೂಚಿಸ್ತದೆ. ಜೇನು ಅನ್ನುವಂಥದ್ದು ಒಂದು ನಾಮಪದ ಅಷ್ಟೇ. ಸೊ ಅದಕ್ಕೊಂದು ಗುಣವಾಚಕವನ್ನು ನಾವು ಏನ್ ಮಾಡ್ತೀವಿ, ಸೇರಿಸ್ತೇವೆ. ಹಿರಿದಾದ, ಕಿರಿದಾದ, ಓಕೆನಾ? ಹಿರಿದಾದ ಗುಣವಾಚಕ ಜೇನು ಅನ್ನುವಂಥದ್ದು ನಾಮಪದ, ಓಕೆ? ಹಿರಿದಾದ ಅಂತ ಬಂದಾಗ ಏನು, ವಾಟ್ ನೆಕ್ಸ್ಟ್? ಒಂದು ಕ್ವಶನ್ ಅರೈಸ್ ಆಗ್ತದೆ ರೀ. ಆ ಕ್ವಶನ್ ಸ್ಯಾಟಿಸ್ಫೈ ಮಾಡುವಂತ ಒಂದು ಪದ ಯಾವುದು? ಉತ್ತರ ಪದ. ಸೊ ಅದಕ್ಕೋಸ್ಕರ ಉತ್ತರ ಪದದ ಅರ್ಥನೇ ನಾವು ಪ್ರಧಾನ ಅಂತ ನಾವು ಕರಿತೀವಿ. ಇಸ್ ಇಟ್ ಕ್ಲಿಯರ್? ಆಲ್ಮೋಸ್ಟ್ ಆಲ್ ಎಲ್ಲಾ ಸಮಾಸಗಳಲ್ಲೂ ಕೂಡ ಉತ್ತರ ಪದದ ಅರ್ಥನೇ ಪ್ರಧಾನ ಆಗಿರ್ತದ. ಒಂದು ಸಮಾಸದಲ್ಲಿ ಮಾತ್ರ ಪೂರ್ವ ಪದದ ಅರ್ಥ ಪ್ರಧಾನ ಆಗಿರ್ತದೆ ಸ್ನೇಹಿತರೆ. ನಾನು ಮುಂದೆ ಯಾವುದು ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹೆಜ್ಜೇನು, ಹಿರಿದಾದ ಪ್ಲಸ್ ಜೇನು ಅಂತ. ಇಸ್ ಇಟ್ ಕ್ಲಿಯರ್? ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾ ಸ್ನೇಹಿತರೆ, ತಂಗಾಳಿ, ತಂಗಾಳಿ, ತಂಗಾಳಿ ಬಿಡಿಸಿ ಬರೆದಾಗ ತಂಪಾದ ಪ್ಲಸ್ ಗಾಳಿ, ತಂಪಾದ ಪ್ಲಸ್ ಗಾಳಿ. ಗಾಳಿ ಬಗ್ಗೆ ನಾವು ಹೇಳ್ತೀವಿ, ಗುಣವಾಚಕ ಗಾಳಿಯ ಗುಣವಾಚಕ ಎಂಬ ತಂಪದ, ತಂಪಾದ ಗಾಳಿ. ಓಕೆ, ಹೆಬ್ಬಂಡೆ, ಹೆಬ್ಬಂಡೆ, ಹೆಬ್ಬಂಡೆ. ಹಿರಿದಾದ ಪ್ಲಸ್ ಬಂಡೆ, ಹೆಬ್ಬಂಡೆ. ಹಿರಿದಾದ ಪ್ಲಸ್ ಬಂಡೆ, ಹೆಬ್ಬಂಡೆ. ಓಕೆ, ಸೊ ಕ್ಲಾಸ್ ಮಾಡುವಂಥ ಒಂದು ಸಂದರ್ಭದಲ್ಲಿ ವಿಜಯನಗರದ ಕ್ಲಾಸ್ ಮಾಡೋಕತ್ತಿದ್ದೆ, ಹೇಳಿದ್ದೆ ಸ್ಟೂಡೆಂಟ್ಸಿಗೆ, ನೋಡ್ರಪ್ಪ ನಮ್ದು ಹಿಂಗೆ ಎಫ್ ಡಿ ಆಗ್ಯದ, ಸೊ ನಿಮಗೆ ಹಿಸ್ಟ್ರಿ ಮಾಡೋಕೆ ನಾನು ಬಂದೀನಿ ಅಂತ ಹೇಳುವಂಥ ಸಂದರ್ಭದಾಗ ಸ್ಟೂಡೆಂಟ್ಸ್ ಎಲ್ಲ ನಮಗೆ ಬಂದು ಮೀಟ್ ಮಾಡಿದ್ರು, ಸರ್ ನಮಗೂ ಒಂದಿನ ನಾವು ಕನ್ನಡ ಕ್ಲಾಸ್ ಮಾಡಿರಿ ಅಂತ. ಸೊ ಅಲ್ಲಿ ಇನ್ಸ್ಟಿಟ್ಯೂಟ್ನವ್ರು ಒಂದು ಪರ್ಮಿಷನ್ ತೊಗೊಂಡು ಒಂದಿನ ನಮಗೆ ಅವಕಾಶ ಮಾಡಿಕೊಡ್ರಿ, ಸ್ಟೂಡೆಂಟ್ಸಿಗೆ ನಾನು ಕನ್ನಡ ಗ್ರಾಮರನ್ನು ನಾನು ಮಾಡಿಕೊಡ್ತೀನಿ ಅಂತ ಪರ್ಮಿಷನ್ ತೊಗೊಂಡು ಫ್ರೀಯಾಗಿ ಕ್ಲಾಸ್ ಮಾಡಿಕೊಡ್ತೀನಿ ಅಂತೆ. ಓಕೆ ಸರ್, ತಗೊಳ್ರಿ ಅಂತ ಹೇಳಿದ್ರು, ಒಂದಿನ ಒಂದು ಸೆಷನ್ ನಮಗೆ ಸ್ಕೆಡ್ಯೂಲ್ ಹಾಕಿಕೊಟ್ರು. ಅವಾಗ ನಾನು ಎಕ್ಸ್ಪ್ಲೈನ್ ಮಾಡೋಕತ್ತಿದ್ದೇವೆ ಸಮಾಸನೆ ಸಮಾಸಗಳು ಬರುವಂಥ ಸಂದರ್ಭದಲ್ಲಿ ಕರ್ಮಧಾರೆಯ ಸಮಾಸ ಭಾರಿ ಜೋಶ್ನಾಗಿ ಎಕ್ಸ್ಪ್ಲೈನ್ ಮಾಡಕತ್ತಿದ್ದೆ ನಾನು. ಏನು ಹಿರಿದಾದ ಬಂಡೆ, ಹೆಬ್ಬಂಡೆ, ಯಾವ ಸಮಾಸ? ಕರ್ಮಧಾರೆಯ ಸಮಾಸ. ಒಂದು ಹುಡುಗ ಎದ್ದಂತ, ಸರ್ ಕನಕಪುರ ಬಂಡೆ ಯಾವ ಸಮಾಸ ಆಗ್ತದೆ ಅಂತ ಕೇಳ್ದ. ಕನಕಪುರ ಬಂಡೆ ಯಾವ ಸಮಾಸ ಆಗ್ತದೆ ಅಂತ ಕೇಳ್ದ. ಅರ್ಥಾಯ್ತಾ? ಡೈಲಿ ಪೇಪರ್ ಓದಿರ್ತಾನೆ, ಓಕೆನಾ? ಅದು ಕನಕಪುರ ಬಂಡೆ, ಆ ಬಂಡೆ, ಯಾವ ಹುಡುಗಾರ ಬಂಡೆಗಳು, ಸರ್ ಎಲ್ಲ ಪದಗಳನ್ನು ಸಮಾಸ ಮಾಡಕ್ ಆಗಕ್ ಬರಲ್ಲ, ಓಕೆನಾ? ಸೊ ಇದು ಹೆಬ್ಬಂಡೆ, ಕನಕಪುರ ಬಂಡೆ ಅಲ್ಲ, ಹೆಬ್ಬಂಡೆ, ಹೆಬ್ಬಂಡೆ. ಹಿರಿದಾದ ಪ್ಲಸ್ ಬಂಡೆ, ಹೆಬ್ಬಂಡೆ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅಂಡ್ ಒನ್ ಮೋರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನಾವು ತಗೊಳ್ತಾ ಹೋಗೋಣ ಸ್ನೇಹಿತರೆ, ಇನ್ನೊಂದು ಎಕ್ಸಾಂಪಲ್. ಸೊ ಇಲ್ಲಿ ಕರ್ಮಧಾರೆಯ ಸಮಾಸಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂತ ನಾವು ತಗೊಂಡಾಗ ಬೆನ್ನೀರು ಬಿಡಿಸ್ರಿ. ಬೆನ್ನೀರು ಯಾವ ರೀತಿ ಬಿಡಿಸ್ತೀರಿ? ಬೆನ್ನೀರು, ಬೆನ್ನೀರು ಅನ್ನೋಂಥ ಪದ ಯಾವ ರೀತಿ ಬಿಡಿಸ್ತೀರಿ ನೀವು? ಬಿಸಿಯಾದ ನೀರು ಅಂತ ಬಿಡಿಸ್ತೀರಾ? ಅಲ್ಲಿ ಆಪ್ಷನ್ದಾಗ ನೋಡ್ರಿ, ಬಿಸಿಯಾದ ನೀರು ಬೆನ್ನೀರು ಅಂತದ್ದು ಬಿಸಿಯಾದ ನೀರು. ಫಸ್ಟ್ ಆಪ್ಷನ್ದಾಗ ಏನಿರ್ತದ? ಬಿಸಿಯಾದ ನೀರು, ಬೆನ್ನೀರು. ಅವಾಗ ನಾವೇನು ಮಾಡ್ತೀವಿ, ಏ ರಫೀಕ್ ಮಾಸ್ತರ್ ಹೇಳೋಣ, ಬೆನ್ನೀರು ಅಂತದ ಕರ್ಮಧಾರೆಯ ಸಮಾಸ ಹೇಳಲ್ಲಿ, ಆಪ್ಷನ್ದಾಗ ಫಸ್ಟ್ ಆಪ್ಷನ್ನೇ ಕರ್ಮಧಾರೆಯ ಸಮಾಸ ಇರ್ತದ. ಅವಾಗ ನಾವೇನು ಮಾಡ್ತೀವಿ, ಯವ್ವ ಎಷ್ಟು ಈಸಿ ಕೇಳೋದು ನೋಡ, ಒಗಿ ಗುಂಡ ಅಂತೇಳಿ ನಾವೇನು ಮಾಡ್ತೀವಿ, ಇದಕ್ಕೆ ಹಾಗೆ ಸರಿ ವಿಗ್ರಹ ವಾಕ್ಯ ಕೇಳಿದಾಗ, ಓಕೆನಾ? ಸೊ ಇಲ್ಲಿ ಬೆನ್ನೀರು ಅಂತ ಬಂದಾಗ ಬಿಡಿಸಿ ಬರೋದಾಗ ಏನು ಮಾಡ್ತೀವಿ ನಾವು? ಬಿಸಿಯಾದ ನೀರು ಅಂತ ಬಿಡಿಸ್ತೀವಿ, ಬಿಸಿಯಾದ ನೀರು ಅಂತ ಬಿಡಿಸ್ತೀವಿ, ಓಕೆನಾ? ಫಸ್ಟ್ ಆಪ್ಷನ್ ಅದೇ ಇರ್ತದೆ, ಫಸ್ಟ್ ಆಪ್ಷನ್ ಅದೇ ಇರ್ತದೆ. ಏ ಬೆನ್ನೀರು ಕರ್ಮಧಾರೆ ಸಮಾಸಕ್ಕಂತೇಳಿ ರಫೀಕ್ ಮಾಸ್ತರ್ ಹೇಳೋಣ, ಹಾಕಿರಲಿ ಗುಂಡ, ಒಗಿಲಿ ಗುಂಡ, ಎಷ್ಟು ಈಸಿ ಕೇಳೋದು ನೋಡು. ಅಷ್ಟು ತಾಸು ಓದಿ ನಾನು, ಇಷ್ಟು ತಾಸು ಓದೀನಿ ಎಕ್ಸಾಮ್ನರ್ಗೆ, ಏನು ತೆಲಿನಿಕೆ ತೆಲಿನೇ ಸರಿ, ಎಷ್ಟು ಈಸಿ ಕೇಳ್ತಾರ ನಾನು? ಎರಡನೇ ಆಪ್ಷನ್ ಇರ್ತದ, ಬೆಚ್ಚನೆಯ ನೀರು, ಬೆಚ್ಚನೆಯ ನೀರು, ಬೆಚ್ಚನೆಯ ನೀರು, ಬೆನ್ನೀರು.
ಸೊ ಬಿಸಿಯಾದ ನೀರು ಕೂಡ ಕರೆಕ್ಟು, ತುಂಬಾ ಹತ್ತಿರ ಆಗಿರ್ತಕ್ಕಂಥ ಒಂದು ಆನ್ಸರ್ ಅನ್ನ ನಾವು ತಗೋಬೇಕಾಗ್ತದ ಸ್ನೇಹಿತರೆ, ಅರ್ಥಮೈಂದಿ. ಸೊ ಇಲ್ಲಿ ಬಿಸಿಯಾದ ನೀರು ಕೂಡ ಕರೆಕ್ಟ್ ಕೆಲವೊಂದು ಸಂದರ್ಭಗಳಲ್ಲಿ, ಬಟ್ ತುಂಬಾ ಹತ್ತಿರ ಆಗಿರ್ತಕ್ಕಂಥ ಆನ್ಸರ್ ಅಂತ ಬಂದಾಗ ಬೆಚ್ಚನೆಯ ನೀರು, ಬೆನ್ನೀರು ಅಂತ ನಾವು ಬಿಡಿಸ್ತೀವಿ. ಇಸ್ ಇಟ್ ಕ್ಲಿಯರ್? ಅಂಡ್ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಸ್ನೇಹಿತರೆ, ಕೇಸಕ್ಕಿ ಅಂತ ಬಿಡಿಸ್ತೀವಿ. ಕೇಸಕ್ಕಿ, ಕೇಸಕ್ಕಿ, ಕೇಸಕ್ಕಿ ಅನ್ನುವಂಥ ಒಂದು ಪದವನ್ನು ನಾವು ಕರ್ಮಧಾರೆಯ ಸಮಾಸಕ್ಕೆ ನಾವು ಉದಾಹರಣೆಯಾಗಿ ಕೊಡ್ತೀವಿ. ಕೇಸಕ್ಕಿ, ಕೆಚ್ಚನೆಯ ಪ್ಲಸ್ ಹಕ್ಕಿ, ಕೆಚ್ಚನೆಯ ಪ್ಲಸ್ ಹಕ್ಕಿ, ಕೆಚ್ಚನೆಯ ಪ್ಲಸ್ ಅಕ್ಕಿ, ಅಕ್ಕಿ, ಕೇಸಕ್ಕಿ, ಕೆಚ್ಚನೆಯ ಪ್ಲಸ್ ಅಕ್ಕಿ, ಕೇಸಕ್ಕಿ ಅಂತ ನಾವು ಬಿಡಿಸ್ತೀವಿ. ಓಕೆನಾ? ಉರಿ ಬೇಸಗೆ, ಉರಿ ಬೇಸಗೆ. ಏನಿಲ್ರಿ, ಇಲ್ಲಿ ನಾಮಪದಗಳಿಗೆ ಗುಣವಾಚಕ ಇರ್ತದ ಅಷ್ಟೇ, ನಾಮಪದಕ್ಕ ಗುಣವಾಚಕ ಇರ್ತದ. ಬೇಸಿಗೆ, ಬೇಸಿಗೆ ಎಲ್ಲರಿಗೂ ಗೊತ್ತಿರ್ತದ್ರಿ, ಎಂತ ಬ್ಯಾಸಿಗೆ, ಉರಿ ಬ್ಯಾಸಿಗೆ. ನಮ್ಮ ಕಡೆ ನೋಡ್ಬೇಕ್ರಿ, ರಾಯಚೂರು, ಯಾದಗಿರಿ, ಗುಲ್ಬರ್ಗ ಹೋಗಿರ್ಬೇಕು ನೀವು, ಹೆಂಗ್ ಬಿಸಿಲು ಇರ್ತದ ಅಂತಂದ್ರ ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು ನೀರು ಬರ್ತಿರ್ತದೆ, ಇಲ್ಲೆಲ್ಲ ಈ ತರ ನೀರು ಬಂದಿರ್ತದೆ. ಸೊ ನಮ್ಮ ಇಂದು ದಕ್ಷಿಣ ಕನ್ನಡದವ್ರಿಗೆ ಏನಾದರೂ ಒಂದು ವಾರ ಅಲ್ಲಿ ಹೋಗಿಟ್ರಪ್ಪ ಅಂತಂದ್ರ ಹೆಂಗ ಆಗಿರ್ತಾರೆ ಅಂತಂದ್ರೆ ಹೇಳ್ಬಾರ್ದು. ಸೊ ಇಲ್ಲಿ ಉರಿ ಬೇಸಗೆ, ಉರಿ ಬೇಸಗೆ. ಸೊ ಅಂತ ಒಂದು ಬಿಸಿಲು ಇರ್ತದೆ ಉರಿ ಬೇಸಿಗೆ. ನಮ್ದು ಒಂದು ಎಕ್ಸಾಂಪಲ್ ತಗೊಳ್ರಿ, ಉರಿ ಬೇಸಗೆ ಹೆಂಗ್ ಬಿಡಿಸ್ತೀರಿ ನೀವು? ಉರಿ ಬೇಸಗೆ, ಉರಿಯುವ ಪ್ಲಸ್ ಬೇಸಗೆ, ಉರಿಯುವ ಪ್ಲಸ್ ಬೇಸಗೆ, ಉರಿಯುವ ಪ್ಲಸ್ ಬೇಸಗೆ, ಉರಿಯುವ ಪ್ಲಸ್ ಬೇಸಗೆ, ಉರಿ ಬೇಸಗೆ ಅಂತ ನಾವು ಬಿಡಿಸ್ತೀವಿ. ಯಾವೊಂದು ಸಮಾಸಕ್ಕೆ ಉದಾಹರಣೆ? ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಅಂತ ನಾವು ತಗೋತೀವಿ. ಓಕೆ? ಮಂದ ಬೆಳಕು, ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಮಂದ ಬೆಳಕು ಬಿಡಿಸ್ರಿ ನೋಡೋಣ. ಮಂದ ಬೆಳಕು ಹೆಂಗ್ ಬಿಡಿಸ್ತೀರಿ ಇದನ್ನ? ಮಂದ ಬೆಳಕು, ಮಂದಾದ ಪ್ಲಸ್ ಬೆಳಕು, ಮಂದಾದ ಪ್ಲಸ್ ಬೆಳಕು, ಮಂದಾದ ಪ್ಲಸ್ ಬೆಳಕು, ಮಂದ ಬೆಳಕು ಅಂತ ನಾವು ಬಿಡಿಸ್ಬೇಕು. ಓಕೆನಾ? ಸೊ ಅದೇ ರೀತಿಯಾಗಿ ಇನ್ನೊಂದು ಕೆಲವೊಂದಿಷ್ಟು ಎಕ್ಸಾಂಪಲ್ ಅನ್ನ ನಾನು ಕೊಡ್ತೀನಿ ಸ್ನೇಹಿತರೆ, ಬಿಡಿಸ್ತಾ ಹೋಗ್ರಿ. ದಿವ್ಯ ಜ್ಯೋತಿ, ದಿವ್ಯ ಜ್ಯೋತಿ, ದಿವ್ಯ ಜ್ಯೋತಿ ಹೆಂಗ್ ಬಿಡಿಸ್ತೀರಿ ಇದನ್ನ? ದಿವ್ಯ ಜ್ಯೋತಿ ಪದವನ್ನು ಹೆಂಗ್ ಬಿಡಿಸ್ತೀರಿ? ದಿವ್ಯ ಜ್ಯೋತಿ, ದಿವ್ಯ ಜ್ಯೋತಿ ಬಿಡಿಸ್ರಿ ನೋಡೋಣ. ನಟ್ಟಿರುಳು ಇನ್ನೊಂದು ಪದ, ನಟ್ಟಿರುಳು, ನಟ್ಟಿರುಳು ಇನ್ನೊಂದು. ನಿಟ್ಟುಸಿರು, 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 ನಿಟ್ಟುಸಿರು. ಓಕೆನಾ? ಇಮ್ಮಾವು, ಇಮ್ಮಾವು. ಸೊ ಇವೆಲ್ಲ ಪದಗಳು ಕೂಡ ನಮ್ಗೆ ಏನಾಗ್ತಾವ? ಕರ್ಮಧಾರೆಯ ಸಮಾಸಕ್ಕೆ ಏನಾಗ್ತಾವ ಸ್ನೇಹಿತರೆ? ಉದಾಹರಣೆ ಆಗ್ತಾವ. ಓಕೆನಾ? ದಿವ್ಯ ಜ್ಯೋತಿ ಬಿಡಿಸ್ರಿ. ದಿವ್ಯವಾದ ಜ್ಯೋತಿ, ಎಂತ ಜ್ಯೋತಿ ಅದು? ದಿವ್ಯವಾದ ಜ್ಯೋತಿ, ದಿವ್ಯವಾದ ಜ್ಯೋತಿ, ದಿವ್ಯ ಜ್ಯೋತಿ. ಓಕೆ? ನಟ್ಟಿರುಳು ಬಿಡಿಸ್ಬರಿ. ನಟ್ಟಿರುಳು, ನಡಿದಾದ ಪ್ಲಸ್ ಇರುಳು, ನಡಿದಾದ ಪ್ಲಸ್ ಇರುಳು. ಸೊ ನೋಡ್ರಿ, ನಡುವಿನ ಇರುಳು ಅದು ಕೂಡ ಅಲ್ಲ. ಓಕೆನಾ? ಸೊ ಅದನ್ನ ನಾನು ಮುಂದೆ ಹೇಳ್ತೀನಿ ಯಾವ ಸಮಾಸ ಆಗ್ತದೆ ಅಂತೇಳಿ. ನಡಿದಾದ ಪ್ಲಸ್ ಇರುಳು, ನಟ್ಟಿರುಳು. ಓಕೆನಾ? ನಿಟ್ಟುಸಿರು, ನಿಡಿದಾದ ಪ್ಲಸ್ ಉಸಿರು, ನಿಡಿದಾದ ಪ್ಲಸ್ ಉಸಿರು, ನಿಟ್ಟುಸಿರು. ಇಮ್ಮಾವು, ಇಮ್ಮಾವು, ಇನಿದು ಪ್ಲಸ್ ಮಾವು, ಇನಿದು ಪ್ಲಸ್ ಮಾವು. ನೋಡ್ರಿ, ಇರ್ಮಾವು ಬೇರೆ, ಇರ್ಮಾವು ಬೇರೆ, ಇಮ್ಮಾವು ಬೇರೆ. ಓಕೆನಾ? ಇರ್ಮಾವು ಅಂತ ಬಂದಾಗ ಅದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಇಮ್ಮಾವು ಅಂತ ಬಂದಾಗ ಅದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಸೊ ಎಕ್ಸಾಮಿನೇಷನ್ ಟೆಂಪೋದಾಗ ಕುಂತಾಗ ತುಂಬಾ ನಾವು ಕೂಲ್ ಅಂಡ್ ಕಾಮ್ ಆಗಿ ಎಕ್ಸಾಮಿನೇಷನ್ ಅನ್ನು ಅಟೆಂಡ್ ಮಾಡ್ಬೇಕು ಸ್ನೇಹಿತರೆ. ಓಕೆನಾ? ಸೊ ಅದಕ್ಕೆ ಬಿಫೋರ್ ಒನ್ ನೈಟ್ ಎಕ್ಸಾಮ್ ನೀವು ಅಟೆಂಡ್ ಮಾಡಕ್ ಹೋಗ್ತೀರಿ ಅಂತಂದ್ರೆ ಬಿಫೋರ್ ಒನ್ ನೈಟ್ ಆರಾಮ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಾಗ ನಿದ್ದೆ ಮಾಡ್ರಿ ಫಸ್ಟ್, ನಿದ್ದೆ ಮಾಡ್ರಿ. ಓಕೆನಾ? ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನಮ್ಮ ಮೈಂಡು ಆ್ಯಂಡ್ ಬಾಡಿ ತುಂಬ ರಿಲ್ಯಾಕ್ಸ್ ಆಗಿರ್ಬೋದು. ಅಯ್ಯೋ ಏನಾಗ್ತದೋ ಏನೋ, ಅಷ್ಟು ಓದೀನಿ, ಇಷ್ಟು ಓದೀನಿ, ಹೆಂಗಾಗ್ತದೋ. ಆ್ಯಂಡ್ ಏನಪ್ಪ ಅಂದ್ರೆ ಹುಡುಗರಿಗೊಂದು ಪ್ರಾಬ್ಲಮ್ ಇರ್ತದೆ, ಈ ಸಲ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಯಾರು ಹೆಣ್ಣು ಕೊಡ್ತಾರೋ ಇಲ್ಲೋ, ಅದು ಕೂಡ ಒಂದು ಪ್ರಾಬ್ಲಮ್ ಇರ್ತೈತಿ. ಸೊ ಎಲ್ಲ ನೀವು ವರ್ಕ್ ಡೆಡಿಕೇಶನ್ ಮಾಡಿತ್ತಪ್ಪ ಅಂದ್ರೆ ಗೌರ್ಮೆಂಟ್ ಜಾಬ್ ಕೊಡೋದನ್ನು ಯಾರಿಂದನು ತಪ್ಪಿಸೋಕೆ ಸಾಧ್ಯ ಇಲ್ಲ. ಬಟ್ ನಾವು ಒಂದು ವೇ ಫಾಲೋ ಮಾಡ್ಬೇಕಷ್ಟ, ಒಂದು ವೇ ಫಾಲೋ ಮಾಡ್ಬೇಕಷ್ಟ. ಸೊ ಅದನ್ನು ನಮ್ಗೆ ನಾವೇ ಸ್ಫೂರ್ತಿಯಾಗಿ ತಗೋತೀವೋ ಅಥವಾ ನಾವು ಇನ್ನೊಬ್ಬರಿಂದ ಸ್ಫೂರ್ತಿಯಾಗಿ ಪಡ್ಕೊತೀವೋ ಅದು ಡಿಫ್ರೆಂಟ್ ಇಶ್ಯೂ. ಬಟ್ ನನಗೆ ವೇ, ಒಂದು ವೇ ಅನ್ನುವಂಥದ್ದು ನಮ್ಗೆ ಇರಬೇಕು. ಓಕೆನಾ? ಸೊ ಅದಕ್ಕೆ ನಂದೊಂದು ಸಿನ್ಸಿಯರ್ ಸಜೆಷನ್ ಏನಪ್ಪ ಅಂತಂದರೆ, ನೀವು ಯಾವ ಟೈಮೇ ಬೇಕಾದರೂ ಓದ್ಕೊಳ್ರಿ. ನಮ್ಗೆ ಹೈಸ್ಕೂಲು ಕಾಲೇಜ್ದಾಗ, ಹೈಸ್ಕೂಲು ಮತ್ತು ಅವಾಗ ಸಣ್ಣವರಿದ್ದಾಗ ನಮ್ಮ ಮಾಸ್ತರ್ಗಳು ಹೇಳ್ತಿದ್ರು, 4 ಗಂಟೆಗೆ ಅದು ಓದ್ಬೇಕು, 4 ಗಂಟೆಗೆ ಅದು ಓದ್ಬೇಕು. ಅವಾಗ ಏನಾಗ್ತದೆ, ಒಂದು ಓಜೋನ್ ಗಾಳಿ ಬೀಸ್ತದೆ, ಅವಾಗ ಓದ್ತಕ್ಕಂದ್ರೆ ಎಲ್ಲ ತಲೆ ನೆನ್ಪಿಡ್ತದೆ ಅಂತೆ. ಸೈಂಟಿಫಿಕ್ಲಿ ಅದು ಕಡೆ ಕರೆಕ್ಟ್ ಇರ್ಬೋದು, ಬಟ್ ನಾವು ಇವಾಗ ತುಂಬ ಮ್ಯಾಚೂರ್ಡ್ ಆಗಿವಿ, ತುಂಬ ಮ್ಯಾಚೂರ್ ಅದೀವಿ ನಾವು, ಮೈಂಡ್ ಎಲ್ಲ ನಮ್ದು ಭಾಳ ಮೆಚೂರ್ ಆಗ್ಯದ, ಹೌದಲ್ಲ? ಸೊ ಅವಾಗ ನಮ್ಗೆ ಯಾವ ಟೈಮ್ ಅಡ್ಜಸ್ಟ್ ಆಗುತ್ತೋ ಆ ಟೈಮಿಗೆ ನಾವು ಓದ್ಕೊಂಡ್ಬಿಡ್ಬೋದು. ನಮ್ಗೆ ಯಾವಾಗ ಓದ್ಬೇಕನ್ಸುತ್ತೋ ಅವಾಗ ಓದಿ ಮುಗಿಸ್ ಹಾಕ್ಬಿಡ್ಬೋದು.
ಆ್ಯಂಡ್ ಓದಿದ್ದನ್ನ ತಲೆಯಾಗ ಕೂಡ ಇಟ್ಕೋಬೇಕು, ತಲೆಯಾಗೂ ಇಟ್ಕೋಬೇಕು. ಅರ್ಥಮಾಯ್ದಿ? ಸೊ ಏನು ಓದಿವನ ಅಂತಂದು ನಾವು ತಲೆಯಾಗ ಇರ್ಬೇಕು ಫಸ್ಟ್ ನಮಗೆ. ಅದಕ್ಕೆ ಹೇಳೋದು ಈ ಫೀಲ್ಡ್ ಹೇಳ್ತದ ರೀಡ್ ಲೆಸ್ ರಿವಿಷನ್ ಮೋರ್. ನೀವು ಎಷ್ಟು ಓದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ರಿವಿಷನ್ ಮಾಡೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಇಲ್ಲಿ ಸೊ ಇದಿಷ್ಟು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಸೊ ಕರ್ಮಧಾರೆಯ ಸಮಾಸ ಡೆಫಿನೇಷನ್ ಇನ್ನೊಂದ್ಸಲ ಹೇಳ್ತೀನಿ ಸ್ನೇಹಿತರೆ, ಇದನ್ನು ನಾವು ಗುಣಾ ಸಮಾಸ ಅಂತ ನಾವು ಕರಿತೀವಿ. ಪೂರ್ವಪದ ಗುಣವಾಚಕ ಇದ್ರ ಉತ್ತರ ಪದ ಏನಾಗಿರ್ತದ ನಾಮಪದ ಆಗಿರ್ತದೆ. ಸೊ ಇಲ್ಲಿ ಕೂಡ ಉತ್ತರ ಪದದ ಅರ್ಥನೇ ಪ್ರಧಾನ ಆಗಿರ್ತದೆ. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ ನಾವು ನೋಡಿದೀವಿ, ನಿಟ್ಟುಸಿರು, ಮಂದ ಬೆಳಕು, ಬೆನ್ನೀರು, ಹೆಬ್ಬಂಡೆ, ತಂಗಾಳಿ, ಸುಮಾರು ಎಕ್ಸಾಂಪಲ್ಗಳು ಬರ್ತವ. ಸೊ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ನೀವು ಯಾವ ಸಮಾಸ ಯಾವ ಪದ ಬೇಕಿದ್ರು ನೀವು ವಿಗ್ರಹಿಸಿ ಬರೀಬಹುದು. ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಓಕೆ, ಸೊ ನಾವು ಮುಂದುವರೆಯೋಣ ಸ್ನೇಹಿತರೆ. ಮೂರನೇ ಒಂದು ಪ್ರಮುಖವಾದಂತ ಒಂದು ಸಮಾಸ ಯಾವುದು ಸರ್? ದ್ವಿಗು ಸಮಾಸ. ಓಕೆ, ದ್ವಿಗು ಸಮಾಸ, ದ್ವಿಗು ಸಮಾಸ. ಸೊ ಇನ್ನೊಂದು ಪ್ರಮುಖವಾದಂತ ಒಂದು ಸಮಾಸ ದ್ವಿಗು ಸಮಾಸ. ಓಕೆನಾ? ಸೊ ಈ ಒಂದು ದ್ವಿಗು ಸಮಾಸಕ್ಕೆ ನಾನೇನು ಕೋಡ್ ಹುಡ್ಕೊಟ್ಟಿನಿ, ತತ್ಪುರುಷಕ್ಕೆ ನಾನೇನು ಕೊಟ್ಟಿನಿ, ನಾನಾ ಸಮಾಸ, ಎರಡು ನಾಮಪದಗಳೇ ಇರ್ತಾವ. ಕರ್ಮಧಾರೆಗೆ ನಾನೇನು ಕೊಟ್ಟಿನಿ, ಗುಣಾ ಸಮಾಸ, ಒಂದು ಪೂರ್ವಪದ ಗುಣವಾಚಕ ಇದ್ರೆ ನಾಮಪದ, ಉತ್ತರ ಪದ ನಾಮಪದ ಆಗಿರ್ತದೆ. ಸೊ ಹಾಗಾದ್ರೆ ಇದನ್ನ ನಾನೇನಂತ ಕರಿತೀನಿ, ದ್ವಿಗು ಸಮಾಸವನ್ನ ಸಂನಾ ಸಮಾಸ ಅಂತ ಕರಿತೀನಿ, ಸನ ಅಥವಾ ಸಂನಾ ಸಮಾಸ ಅಂತ ಕರಿತೀವಿ. ಹ್ಯಾಂಗ್ರಿ ಸರ? ಸೊ ಇಲ್ಲಿ ಪೂರ್ವಪದ ಸಂಖ್ಯಾವಾಚಕ ಆಗಿರ್ತದ, ಉತ್ತರ ಪದ ನಾಮಪದ ಆಗಿರ್ತದ. ಪೂರ್ವಪದ ಸಂಖ್ಯಾವಾಚಕ ಆದ್ರ ಉತ್ತರ ಪದ ನಾಮಪದ ಆಗಿರ್ತದ. ಸೊ ಇದರಲ್ಲೂ ಕೂಡ ಸೊ ಇಲ್ಲಿ ಉತ್ತರ ಪದ, ಇಲ್ಲಿ ಉತ್ತರ ಪದದ ಅರ್ಥನೇ ಇಲ್ಲಿ ಪ್ರಧಾನ ಆಗಿರ್ತದ. ಉತ್ತರ ಪದದ ಅರ್ಥನೇ ಪ್ರಧಾನ ಆಗಿರ್ತದೆ ಇದರಲ್ಲೂ ಕೂಡ. ಓಕೆ, ಸೊ ಇಲ್ಲಿ ದ್ವಿಗು ಸಮಾಸ, ಸಂನಾ ಸಮಾಸ ಅಂತ ನಾವು ಕರಿತೀವಿ, ಸಂನಾ ಸಮಾಸ. ಸೊ ಇಲ್ಲಿ ಪೂರ್ವಪದ ಸಂಖ್ಯಾವಾಚಕ ಆದ್ರೆ ಉತ್ತರ ಪದ ನಾಮಪದ ಆಗಿರ್ತದೆ. ಎಕ್ಸಾಂಪಲ್, ಇರ್ತಲೆ, ಇರ್ತಲೆ ಬಿಡಿಸಿರಿ ನೋಡೋಣ, ಇರ್ತಲೆ. ಓಕೆನಾ? ಇರ್ಮಾವು, ಆಗ ಹೇಳ್ದ ನಾನು ಇರ್ಮಾವು, ಇರ್ಮಾವು. ಓಕೆ, ಇರ್ಮಾವು. ಒಗ್ಗಟ್ಟು, ಇನ್ನೊಂದು ಸಮಾಸ, ಇನ್ನೊಂದು ಉದಾಹರಣೆ ಒಗ್ಗಟ್ಟು. ಬಿಡಿಸ್ತಾ ಹೋಗ್ರಿ ನೋಡೋಣ ಪದಗಳು. ಓಕೆನಾ? ಇಮ್ಮಡಿ, ಇಮ್ಮಡಿ. ಓಕೆ, ಸೊ ಇಲ್ಲಿ ಇರ್ದಲೆಯನ್ನ ಬಿಡಿಸ್ತಾ ಹೋದಾಗ ಎರಡು ಪ್ಲಸ್ ತಲೆ, ಎರಡು ಪ್ಲಸ್ ತಲೆ ಇರ್ದಲೆ ಅಂತ ಕರಿತೀವಿ. ಓಕೆ, ಇರ್ಮಾವು, ಎರಡು ಪ್ಲಸ್ ಮಾವು, ಇರ್ಮಾವು. ಎರಡು ಪ್ಲಸ್ ಮಾವು, ಮಾವು ಕರೆಕ್ಟ್ ಆಗಿ ಬರ್ಕೊಳ್ರಿ, ಮಾವ ಅಲ್ಲ, ಮಾವು. ಎರಡು ಪ್ಲಸ್ ಮಾವು, ಇಮ್ಮಾವು, ಇರ್ಮಾವು. ಓಕೆನಾ? ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ಓಕೆ, ಒಗ್ಗಟ್ಟು. ಓಕೆ, ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ಇಮ್ಮಡಿ, ಎರಡು ಪ್ಲಸ್ ಮಡಿ, ಎರಡು ಪ್ಲಸ್ ಮಡಿ ಇಮ್ಮಡಿ ಅಂತ ಕರಿತೀವಿ. ಇದಕ್ಕೆ ಸೊ ಒಂದು ಒಟ್ಟಲ್ಲಿ ಪೂರ್ವ ಪದಗಳೇನಿರ್ತಾವಲ್ರಿ, ಈ ಪೂರ್ವ ಪದಗಳಲ್ಲಿ ನಾವು ಏನಾಗಿರ್ತದ, ಪೂರ್ವಪದ ಸಂಖ್ಯಾವಾಚಕ ಆಗಿರ್ತದೆ. ಸಂಖ್ಯಾವಾಚಕ ಆಗಿರ್ತದ, ಸಂಖ್ಯೇಯವಾಚಕ ಆಗಿರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಸಂಖ್ಯಾವಾಚಕ ಬೇರೆ, ಸಂಖ್ಯೇಯವಾಚಕ ಬೇರೆ. ಓಕೆ, ಇಲ್ಲಿ ಪೂರ್ವಪದ ಸಂಖ್ಯಾವಾಚಕ ಆದ್ರೆ ಉತ್ತರ ಪದ ನಾಮಪದ ಆಗಿರ್ತದೆ ದ್ವಿಗು ಸಮಾಸ. ಓಕೆ, ಅಂಡ್ ಇನ್ನೊಂದು ಪಂಚೇಂದ್ರಿಯ, ಪಂಚೇಂದ್ರಿಯ ಇದು ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ, ಪಂಚೇಂದ್ರಿಯ. ಅಂಡ್ ಇದು ಕೂಡ ಸಪ್ತಸ್ವರ, ಸಪ್ತಸ್ವರ ಕೂಡ ಒಂದು ಸಪ್ತಗಳಾದ ಸ್ವರ ಅಂತ ಬಿಡಿಸ್ತೀವಿ. ಸಪ್ತಸ್ವರವನ್ನು ನಾವು ಸಪ್ತಗಳಾದ ಸ್ವರ ಅಂತ ಬಿಡಿಸ್ತೀವಿ, ಅದು ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ. ಇಸ್ ಇಟ್ ಕ್ಲಿಯರ್? ಸೊ ಇದಿಷ್ಟು ದ್ವಿಗು ಸಮಾಸಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ. ಓಕೆ, ಸೊ ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದಂತ ಒಂದು ಸಮಾಸ ಸ್ನೇಹಿತರೆ, ಕ್ರಿಯಾ ಸಮಾಸ, ಕ್ರಿಯಾ ಸಮಾಸ, ಕ್ರಿಯಾ ಸಮಾಸ. ಈಸಿಯಾಗಿ ಕಂಡುಹಿಡಿಬಹುದು ಕ್ರಿಯಾ ಸಮಾಸ. ಓಕೆನಾ? ಇದಕ್ಕೆ ನಾನು ಏನು ಕೋಡ್ ಹೊಡ್ಕೊಟ್ಟಿವಿ, ಕ್ರಿಯಾ ಅಂತಂದ್ರೆ ಏನಾದ್ರು ಒಂದು ಕ್ರಿಯೆ ಮಾಡ್ತಾನೇ ಇರಬೇಕು. ಓಕೆ, ಏನು ಬೇಕಾದ್ರೆ ಹೆಸರು ಕೊಡ್ಬೋದು. ನಾನು ಬಾಹುಬಲಿ ಸಮಾಸ ಅಂತ ಕರಿತೀನಿ, ಸುಮ್ಮನೆ ನೆನ್ಪಿಟ್ಕೊಳ್ಳೋದು. ನೀವು ನೆನ್ಪಿಟ್ಕೊಳ್ಳೋದು ಬಾಹುಬಲಿ ಸಮಾಸ ಅಂತ ಕೊಟ್ಟಿರಿ. ಏನಾರು ಮಾಡ್ತಾನೇ ಇರ್ಬೋದು, ಎತ್ತು, ತಗಿ, ಕಡಿ, ಬಡಿ, ಏನಾರು ಒಂದು ಕ್ರಿಯೆ ಮಾಡ್ತಾನೆ ಇರ್ಬೋದು ಬಾಹುಬಲಿ. ಓಕೆನಾ? ಏನು ಸರ್ ಇದರದ್ದು ಒಂದು ಡೆಫಿನಿಷನ್ ಏನು, ಒಂದು ಕ್ರಿಯಾ ಸಮಾಸಕ್ಕೆ ಡೆಫಿನಿಷನ್ ಏನು? ಇದನ್ನ ನಾವು ಬಾಹುಬಲಿ ಸಮಾಸ ಅಂತ ಕರಿತೀವಲ್ಲ, ಬಾಹುಬಲಿ ಸಮಾಸ ಅಂತ ಕರಿತೀವಿ. ಸೊ ಇಲ್ಲಿ ಪೂರ್ವ ಪದ ಇರ್ತದ ಆ್ಯಂಡ್ ಉತ್ತರ ಪದ ಇರ್ತದ, ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ನಾಮಪದಗಳೇ ಆಗಿರ್ತವ, ಎರಡೂ ಪದಗಳು ಕೂಡ ನಾಮಪದಗಳೇ ಆಗಿರ್ತವ. ಓಕೆನಾ? ಸೊ ಇಲ್ಲಿ ಪೂರ್ವ ಪದ, ಪೂರ್ವ ಪದ
ಪೂರ್ವಪದನು ನಾಮಪ್ರಿಯ ನಾಮಪದ ಆಗಿರ್ತದೆ, ಸಾರಿ ಉತ್ತರ ಪದ ಕ್ರಿಯಾಪದ ಆಗಿರ್ತದೆ, ಉತ್ತರ ಪದ ಕ್ರಿಯಾಪದ ಆಗಿರ್ತದೆ. ಓಕೆನಾ? ಸೊ ಇಲ್ಲಿ ಪೂರ್ವಪದ ಏನಿರ್ತದಲ್ಲ ಅದು ವಿಭಕ್ತಿ, ಯಾವ ವಿಭಕ್ತಿದಿಂದ ಅಂತ್ಯ ಆಗಿರ್ತದ? ಆಲ್ಮೋಸ್ಟ್ ಅತಿ ಹೆಚ್ಚಿನ ಒಂದು ಕೇಸ್ಗಳಲ್ಲಿ ಇದು ದ್ವಿತೀಯ ವಿಭಕ್ತಿಯಿಂದ ಅಂತ್ಯ ಆಗ್ತದ, ದ್ವಿತೀಯ ವಿಭಕ್ತಿಯಿಂದ ಇದು ಕ್ಲೋಸ್ ಆಗ್ತದ, ಅಂತ್ಯ ಆಗ್ತದ ಅಂತೇಳಿ. ಎಕ್ಸಾಂಪಲ್ ಅನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೈದೊಳೆ, ಮೈದೊಳೆ. ಓಕೆ, ಮೈದೊಳೆ, ಮೈದೊಳೆ, ಮೈಯನ್ನು ಪ್ಲಸ್ ತೊಳೆ, ಮೈಯನ್ನು ಪ್ಲಸ್ ತೊಳೆ, ಮೈದೊಳೆ, ಮೈಯನ್ನು ಪ್ಲಸ್ ತೊಳೆ, ಮೈದೊಳೆ. ಇಸ್ ಇಟ್ ಕ್ಲಿಯರ್? ಓಕೆ. ತಲೆಯನ್ನು, ತಲೆ ತೆಗೆದು, ತಲೆ ತೆಗೆದು ಬಿಡಿಸಬಾರ್ದಾಗ ತಲೆ ತೆಗೆದು, ತಲೆಯನ್ನು ಪ್ಲಸ್ ತೆಗೆದು, ತಲೆಯನ್ನು ಪ್ಲಸ್ ತೆಗೆದು, ತಲೆ ತೆಗೆದು. ಕೈಯತ್ತು, ಕೈಯತ್ತು, ಕೈಯತ್ತು. ನಮ್ಮ ಸಣ್ಣ ಹುಡುಗರಿದ್ದಾಗ ನಮ್ಮ ಮಾಸ್ತರ್ ಹೇಳ್ತಿದ್ದ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗ್ತದ ಅಂತ ಹೇಳ್ತಿದ್ದ. ಸೊ ನಾವು ಎತ್ತಿದ್ವಿ, ಸರಿ ಎಲ್ಲ ಐತ್ರಿ, ಕಲ್ಪವೃಕ್ಷ ಆಗದೇ ಇಲ್ಲ. ಕೈ ಎತ್ತು, ಕೈ ಪ್ಲಸ್ ಕೈಯನ್ನು ಪ್ಲಸ್ ಎತ್ತು, ಕೈ ಎತ್ತು, ಕೈಯನ್ನು ಪ್ಲಸ್ ಎತ್ತು, ಕೈ ಎತ್ತು ಅಂತ ಆತದ. ಓಕೆ. ತಲೆಯನ್ನು ಬಾಗು, ತಲೆಬಾಗು, ತಲೆಬಾಗು, ತಲೆಯನ್ನು ಪ್ಲಸ್ ಬಾಗು, ತಲೆಬಾಗು, ತಲೆಯನ್ನು ಪ್ಲಸ್ ಬಾಗು, ತಲೆಬಾಗು. ಸೊ ಕೊಟ್ಟಿರ್ತಕ್ಕಂಥ ನಾಲ್ಕು ಎಕ್ಸಾಂಪಲ್ಗಳಲ್ಲಿ ನೀವು ಪೂರ್ವ ಪದನ ನೀವು ಗಮನಿಸಬೇಕು. ಮೈಯನ್ನು ಅನ್ನು, ತಲೆಯನ್ನು ಅನ್ನು, ಕೈಯನ್ನು ಅನ್ನು, ತಲೆಯನ್ನು ಅನ್ನು, ಅಂದರೆ ಇದು ದ್ವಿತೀಯ ವಿಭಕ್ತಿಯಿಂದ ಎಂಡ್ ಆಗ್ಯದ, ದ್ವಿತೀಯ ವಿಭಕ್ತಿಯಿಂದ ಎಂಡ್ ಆಗಿರ್ತಕ್ಕಂಥ ಪದಗಳು. ಓಕೆನಾ? ದ್ವಿತೀಯ ವಿಭಕ್ತಿಯಿಂದ ಎಂಡ್ ಆಗಿರ್ತಕ್ಕಂಥ ಪದ ಅದು. ಸೊ ದ್ವಿತೀಯ ವಿಭಕ್ತಿನ ಎಂಡ್ ಆಗ್ತದ ಸರ್? ಬಹುತೇಕ ಕೇಸ್ಗಳಲ್ಲಿ ದ್ವಿತೀಯ ವಿಭಕ್ತಿನ, ದ್ವಿತೀಯ ವಿಭಕ್ತಿನೇ ಇರ್ತದೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಬೇರೆ ವಿಭಕ್ತಿ ಪ್ರತ್ಯಯಗಳು ಬಂದಾಗ, ದ್ವಿತೀಯ ವಿಭಕ್ತಿಯನ್ನು ಬಿಟ್ಟು ಬೇರೆ ಪದಗಳು ಬಂದಾಗ ಯಾವ ರೀತಿ ಇದು ಕ್ರಿಯಾ ಸಮಾಸ ಆಗ್ತದ ನೋಡೋಣ. ಓಕೆನಾ? ಕಣ್ಕುರುಡು ಬಿಡಿಸ್ಬರಿ, ಕಣ್ಕುರುಡು, ಕಣ್ಗುರುಡು, ಕಣ್ಗುರುಡು, ಕಣ್ಗುರುಡು. ಹೆಂಗ್ ಬಿಡಿಸ್ತೀರಿ ಇದನ್ನ? ಕಣ್ಣಿನಿಂದ ಪ್ಲಸ್ ಕುರುಡು, ಕಣ್ಣಿನಿಂದ ಪ್ಲಸ್ ಕುರುಡು, ಕಣ್ಗುರುಡು, ಕಣ್ಣಿನಿಂದ ಪ್ಲಸ್ ಕುರುಡು, ಕಣ್ಗುರುಡು. ಓಕೆನಾ? ಕ್ರಿಯಾ ಸಮಾಸ. ಅಂಡ್ ಅದೇ ರೀತಿಯಾಗಿ ನಿರ್ಮಿಂದು, 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 ನೀರಿನಲ್ಲಿ ಮಿಂದು, ನೀರಿನಲ್ಲಿ ಪ್ಲಸ್ ಮಿಂದು, ನಿರ್ಮಿಂದು ಅಂತ ಕರಿತೀವಿ. ಸೊ ಇಲ್ಲಿ ಸಪ್ತಮಿ ವಿಭಕ್ತಿ ಐತಿ, ಹಿಂದ ಅಂತಂದ್ರೆ ಇಲ್ಲಿ ತೃತೀಯ ವಿಭಕ್ತಿ ಐತಿ, ಬೇರೆ ಬೇರೆ ವಿಭಕ್ತಿಗಳು ಕೂಡ ಇಲ್ಲಿ ಬರ್ತಾವ ಅಂತ. ಇಸ್ ಇಟ್ ಕ್ಲಿಯರ್? ಹಳಗನ್ನಡದಾಗ ಎಕ್ಸಾಂಪಲ್ ಕೇಳ್ಬಿಡ್ತಾನ್ರಿ ಇದಕ್ಕೆ. ಓಕೆನಾ? ಹಳಗನ್ನಡದಾಗ ಎಕ್ಸಾಂಪಲ್ ಕೇಳ್ಬಿಡ್ತಾನೆ. ಹೆಂಗ್ ಕೇಳ್ತಾನೆ ಹಳಗನ್ನಡದಾಗ? ಮೈ ತೊಳೆದು ಬಿಡಿಸಿ ಬರಿ ಅಂತ ಹೇಳ್ತಾರೆ. ಮೈ ತೊಳೆದು, ಮೈ ತೊಳೆದು, ಇದೇ ಹಳಗನ್ನಡದಾಗ ಬಿಡಿಸಿ ಬರಿ ಯಾಕೆ ಕೇಳ್ತಾನ? ಮೈಯಂ ಪ್ಲಸ್ ತೊಳೆದು ಅಂತ, ಮೈಯಂ ಪ್ಲಸ್ ತೊಳೆದು. ಶಿರಮೆತ್ತು, ಹಳಗನ್ನಡದ ಶಿರಮೆತ್ತು, ಶಿರಮೆತ್ತು ಹೆಂಗ್ ಬಿಡಿಸ್ತೀರಿ? ಶಿರಮಂ ಪ್ಲಸ್ ಎತ್ತು, ಶಿರಮಂ ಪ್ಲಸ್ ಎತ್ತು, ಶಿರಮೆತ್ತು. ತಲೆ ಎತ್ತು ಅಂತ ಏನ್ ಕರಿತೀವಿ? ಶಿರಮಂ ಪ್ಲಸ್ ಎತ್ತು, ಶಿರಮೆತ್ತು ಅಂತ ಕರಿತೀವಿ. ಓಕೆನಾ? ಸೊ ಇದಿಷ್ಟು ಕ್ರಿಯಾ ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆಗಳು ಸ್ನೇಹಿತರೆ. ಓಕೆನಾ? ಸೊ ಇಲ್ಲಿ ತತ್ಪುರುಷ ಅಂದ್ರೆ ಏನಂತ ಗೊತ್ತಾಯ್ತು, ಕರ್ಮಧಾರೆ ಅಂತಂದ್ರೆ ಏನಂತ ಗೊತ್ತಾಯ್ತು, ದ್ವಿಗು ಅಂದ್ರೆ ಏನಾಯ್ತು ಗೊತ್ತಾಯ್ತು, ಅಂಡ್ ಕ್ರಿಯಾ ಸಮಾಸ ಅಂದ್ರೆ ಏನಂತ ಗೊತ್ತಾಯ್ತು. ಓಕೆನಾ? ಸೊ ಇದಿಷ್ಟು ಇವತ್ತಿನ ಒಂದು ಸಂಚಿಕೆ ಸ್ನೇಹಿತರೆ. ಓಕೆನಾ? ಇಲ್ಲಿ ಸಮಾಸಗಳಿಗೆ ಸಂಬಂಧಪಟ್ಟಂತೆ ಒಂದ್ ಪಾಠ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಉಳಿದಂತ ಒಂದು ಬಹುರ್ವಿ ಸಮಾಸ, ಗಮಕ ಸಮಾಸ, ಅಂಶಿ ಸಮಾಸ, ಅರಿ ಸಮಾಸಗಳು ಏನಂತದ ಅದು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಸೊ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳಿಗಾಗಿ, ಸೊ ಮುಂಬರುವಂತಹ ಒಂದು ಎಕ್ಸಾಮ್ಗಳಿಗೆ, ನಿಮ್ಮ ಒಂದು KPSC UPSC ಮತ್ತು ಸ್ಟೇಟ್ ಲೆವೆಲ್ ಎಕ್ಸಾಮ್ಗಳಿಗೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳಿಗಾಗಿ ರಫೀಸ್ ಕ್ಯಾಪ್ಸೂಲ್ ಫಾರ್ ಕಾಂಪಿಟೇಷನ್ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.